जाना ईश्वरो गुरु रात्मेति मूर्ति भेद विभागिनी व्योमवद् व्याप्त देहाय दक्षिणामूर्तये नमः। ಸಾಧನಾ ಪಂಚಕದಲ್ಲಿ ಹಿಂಸೆ ಅಹಿಂಸೆಗಳ ಮುಂದುವರೆದ ನಿರೂಪಣೆ. ಹಿಂಸೆ ಎಂಬುದು ಮನಸ್ಸಿನಲ್ಲಿ ಬಂದರೆ ಸಾಕು, ಅದು ನಮ್ಮಲ್ಲಿ ಪಾಪವನ್ನು ಉಂಟು ಮಾಡುತ್ತದೆ. ಹೊಟ್ಟೆಯೊಳಗೆ ವಿಷ ಹೇಗೆ ದುಷ್ಪರಿಣಾಮವನ್ನು ಬೀರುತ್ತದೋ ಹಾಗೆ ಮನಸ್ಸಿನಲ್ಲಿ ಬಂದರೂ ಸಾಕು ಹಿಂಸೆ ಎನ್ನುವುದು. ಯಾರನ್ನೋ ಪೀಡಿಸುವ ಹಿಂಸಿಸುವ ಭಾವ ಮನಸ್ಸಿನಲ್ಲಿ ಬಂದರೆ ಸಾಕು, ಕೂಡಲೇ ಅದಕ್ಕೆ ಫಲ ಇದೆ. ಇನ್ನು ಆ ಹಿಂಸೆ ಕೇವಲ ಮನಸ್ಸಿನಲ್ಲಿ ಮಾತ್ರ ಅಲ್ಲ, ಮಾತಿನಲ್ಲಿಯೂ ಬಂದರೆ ಜಾಸ್ತಿ ದೋಷ ಇದೆ, ಜಾಸ್ತಿ ದುಷ್ಫಲ ಇದೆ. ಅದಕ್ಕೆ ಕೃತಿಯಲ್ಲೇ ಬಂದರು ಅಂತ ಕೇಳೋದು ಬೇಡ, ಪೂರ್ಣ ಅದು ಪರಮಾವಧಿ ಫಲ ಬಂದ್ಬಿಡ್ತದೆ. ಕಳ್ಳತನ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದರೆ ಒಂದಿಷ್ಟು ದೋಷ ಬಂತು, ಆಗಲೇ ಅದನ್ನು ಬಾಯಲ್ಲಿ ಮಾತನಾಡಿದರೆ ಇನ್ನೂ ಜಾಸ್ತಿ ಬಂತು, ಮಾಡಿದೇ ಬಿಟ್ಟರೆ ಪೂರ್ತಿ ಅಲ್ಲಿಗೆ ಅಂತ. ಹಾಗೆ ಹಿಂಸೆಯೂ ಕೂಡ ಅಂತ, ಮನಸ್ಸಲ್ಲಿ ಬಂದರೆ ದೋಷ, ಮಾತಲ್ಲಿ ಬಂದರೆ ಹೆಚ್ಚು ದೋಷ, ಕೃತಿಯಲ್ಲಿ ಬಂದರೆ ಪೂರ್ಣ ದೋಷ, ಸಂಪೂರ್ಣ ದೋಷ. ಯಾಕಂದರೆ ಕೃತಿಯಲ್ಲಿ ಬರಬೇಕಾದ್ರೆ ಮೊದಲು ಮನಸ್ಸಲ್ಲಿ ಬಂದಿರಬೇಕಾಗ್ತದೆ, ಕೆಲವು ಸಾರಿ ಮನಸ್ಸಿನಲ್ಲಿ ಮಾತಿನಲ್ಲಿ ಎರಡೂ ಬಂದಿರ್ತದೆ, ಆಮೇಲೆ ಕೃತಿಯಲ್ಲಿ ಬಂದಿರ್ತದೆ. ಹಾಗಾಗಿ ಕೃತಿಯಲ್ಲಿ ಬಂತು ಹಿಂಸೆ ಅಂದರೆ ಸಂಪೂರ್ಣ ದೋಷ. ಈ ನಿರೂಪಣೆಯನ್ನು ಇವತ್ತಿನವರೆಗೂ ನಾವು ಮಾಡ್ತಾ ಬಂದಿರುವಂಥದ್ದು. ಈಗ ಇದರ ಕೊನೆ ಭಾಗದಲ್ಲಿ, ಈ ಅಹಿಂಸಾ ನಿರೂಪಣೆಯ ಕೊನೆ ಭಾಗದಲ್ಲಿ ಬರುವ ಪ್ರಶ್ನೆ, ಹಾಗಾದ್ರೆ ಹಿಂಸೆ ಮಾಡಲೇಬಾರ್ದ? ಎಲ್ಲ ಹಿಂಸೆ ಮಾಡಿದ್ರು ತಪ್ಪ, ಏನು ಹಿಂಸೆ ಮಾಡಿದ್ರು ತಪ್ಪ? ಈಗ ಬೇರೆ ಮತಗಳಲ್ಲಿ ಹಾಗೆಲ್ಲ ಇದೆ, ಟೀಕೆ ಅಲ್ಲ ವಿಮರ್ಶೆ ಅಷ್ಟೇ. ಈಗ ಉದಾಹರಣೆಗೆ ಬೌದ್ಧ ಜೈನರಲ್ಲಿ ಹಿಂಸೆ ಸರ್ವಥಾ ನಿಷಿದ್ಧ ಅಂತ, ಜೈನರಲ್ಲಂತೂ ಇನ್ನೂ ಹೆಚ್ಚು ಹಿಂಸೆ ಸರ್ವಥಾ ನಿಷಿದ್ಧ ಅಂತ, ಹಿಂಸೆ ಮಾಡಲೇ ಕೂಡದು. ಹಾಗಾಗಿ ರಾತ್ರಿ ಊಟ ಮಾಡೋದಿಲ್ಲ ಅವರು, ಯಾಕೆಂದ್ರೆ ರಾತ್ರಿ ಬೆಳಕು ಕಡಿಮೆ ಇರ್ತದೆ, ಹುಳು ಉಪ್ಪಿಟ್ಟುಗಳು ಊಟದಲ್ಲಿ ಬರಬಹುದು, ಗೊತ್ತಾಗೋದಿಲ್ಲ. ಇಂಥ ಕಾರಣಗಳಿಗೋಸ್ಕರ ಸೂರ್ಯಾಸ್ತದ ನಂತರ ಊಟ ಮಾಡೋದಿಲ್ಲ ಅವರು. ಮುನಿಗಳನ್ನು ನೀವು ನೋಡಿದರೆ ಅವರು ಕೈಯಲ್ಲೊಂದು ನವಿಲುಗರಿ, ಒಂದು ಪಿಂಚ ಇಟ್ಕೊಂಡಿರ್ತಾರೆ ಅವರು. ಅದು ಯಾಕೆ ಅಂದರೆ ಅದು ಅಂದರೆ ಎಲ್ಲೂ ಅಂದರೆ ಸಣ್ಣ ಸಣ್ಣ ಕ್ರಿಮಿಗಳು ಕೂಡ ಬಾಯಿಗೆ ಹೋಗಬಾರ್ದು, ಬೇರೆ ಕಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅದು ನಡ್ಕೊಂಡಿರ್ತಾರೆ. ಹೋಗುವಾಗ ಗುಡಿಸ್ಕೊಂಡು ಹೋಗೋದು ಮಾಡೋದು ಹಾಗೆಲ್ಲ ಮಾಡ್ತಾರೆ ಯಾರು. ಇದರಲ್ಲಿ ಏನಂದರೆ ಸರ್ವಥಾ ಹಿಂಸೆ ನಿಷಿದ್ಧ ಎನ್ನುವ ನಿಶ್ಚಯ ಅದಕ್ಕೆಲ್ಲ ಕಾರಣ. ಆ ಭಾವ ತುಂಬ ಸುಂದರವಾಗಿರುವಂಥದ್ದು, ತುಂಬ ಸರಿಯದು. ಸರ್ವಥಾ ಹಿಂಸೆ ನಿಷಿದ್ಧ, ಯಾರಿಗೂ ಹಿಂಸೆ ಮಾಡಬಾರ್ದು, ಯಾವಾಗಲೂ ಹಿಂಸೆ ಮಾಡಬಾರ್ದು, ಯಾವುದಕ್ಕಾಗಿ ಹಿಂಸೆ ಮಾಡಬಾರ್ದು. ಆ ಹಿಂಸೆಗೆ ವಿರೋಧವಾಗಿರ್ತಕ್ಕಂಥ ಮನೋಭಾವ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು, ಸುಂದರವಾಗಿರುವಂಥದ್ದು, ಅದನ್ನು ನಾವು ಒಪ್ತೇವೆ ಅದನ್ನು. ಆದರೆ ಆ ಬಗೆಯ ಅಹಿಂಸೆ ಅದು ಪ್ರಾಕ್ಟಿಕಲ್ ಅಲ್ಲ ಅಂತ, ನಿಮ್ಮ ನಿತ್ಯ ವ್ಯವಹಾರದಲ್ಲಿ ಅದನ್ನು ತರೋಕ್ಕಾಗೋದಿಲ್ಲ ಅಂತ. ಹಾಗಾಗಿ ಕೆಲವು ಪ್ರಶ್ನೆಗಳು, ಹಿಂಸೆ ಎಲ್ಲವೂ ತಪ್ಪು ಅಂತಾದರೆ, ಹಿಂಸೆ ಯಾವುದೂ ಮಾಡಬಾರ್ದು ಅಂತಾದರೆ, ಜೀವನ ನಿರ್ವಹಣೆ ಹೇಗೆ, ಏನನ್ನು ತಿಂದು ಬದುಕಬೇಕು ಅಂತ. ಮಾಂಸ ಹಿಂಸೆ ತಿನ್ನಬೇಡಿ, ಶಾಖಾಹಾರ ಸೇವನೆ ಮಾಡಿ ಬದುಕಿ ಅಂದರೆ ಅಲ್ಲಿಯೂ ಹಿಂಸೆ ಇದೆ. ಈಗ ನಾವು ಅಕ್ಕಿಯನ್ನು ಅನ್ನ ಮಾಡಿ ಊಟ ಮಾಡದೇ ಇದ್ದಿದ್ರೆ, ಭತ್ತ ಸುಲಿದೇ ಇದ್ದಿದ್ರೆ ಅದು ಮತ್ತೆ ಹುಟ್ಟುತ್ತಿತ್ತಲ್ವ, ಜೀವ ಇತ್ತು ಅಲ್ಲಿ. ಸಸ್ಯಗಳಿಗೆ ಜೀವ ಇದೆ ಅಂತ ನಮ್ಮ ಪರಂಪರೆ ಬಹಳ ಮೊದಲೇ ಹೇಳಿದೆ. ವಿಜ್ಞಾನಿಗಳ ಪೈಕಿಯೂ ನಮ್ಮವನೇ ಒಬ್ಬ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅದನ್ನು ಹೇಳುವುದನ್ನು ನಮಗೆಲ್ಲ ಗೊತ್ತು ಆಗ್ತದೆ ನೋಡಿದ್ರು ಕೂಡ, ಸಸ್ಯಗಳಿಗೆ ಜೀವ ಇದೆ ಅಂತ. ಹಾಗಾಗಿ ಸಸ್ಯಜನ್ಯವಾದದನ್ನು ಸೇವನೆ ಮಾಡಿದ್ರೂ ಕೂಡ ಹಿಂಸೆ ಆಗ್ತದಲ್ಲ ಅಲ್ಲಿ. ಹಾಗಾಗಿ ಆಹಾರ ಸೇವನೆ ಹೇಗೆ ಅಂತ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಹುಷಾರಲ್ಲದೇ ಇದ್ರೆ ಔಷಧ ತಗೊಳ್ಳೋದು ಹೇಗೆ ಅಂತ. ಯಾಕೆಂದ್ರೆ ರೋಗಾಣುಗಳು ಸಾಯ್ತವೆ ದೇಹದ ಒಳಗಡೆಗೆ, ರೋಗಾಣುಗಳು ಸತ್ತರೆ ಹಿಂಸೆ ಅಲ್ವಾ? ನಾವೇ ಇಲ್ಲಿಂದ ಔಷಧ ತಗೊಂಡು ರೋಗಾಣುಗಳನ್ನು ಒಳಗಿರೋದನ್ನು ಕೊಲ್ದು ಕೊಂದಾಗ ಹಿಂಸೆ ಆಗೋದಿಲ್ವ? ಅದು ಹೇಗೆ ಅಂತ ಆಯ್ತು. ಇನ್ನು ಮುಂದುವರೆದು, ಈಗ ರಾಜ ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಸರ್ಕಾರ ಅಥವಾ ಒಂದು ವ್ಯವಸ್ಥೆ ಅಂತ ಅನ್ಕೊಳ್ಳಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸ್ತಾರೆ, ಹಿಂಸೆ ಅಲ್ವಾ? ಈಗ ಮರಣದಂಡನೆ ಇದೆ, ಕೆಲವು ಅಪರೂಪದ ಅಪರಾಧಗಳಿಗೆ ಮರಣದಂಡನೆ ಶಿಕ್ಷೆಯ ಕ್ರಮ ಜಾರಿಯಲ್ಲಿದೆ. ನೇಣು ಹಾಕುವಾಗ ಹಿಂಸೆ ಆಗೋದಿಲ್ವಾ, ಪಾಪ ಬರೋದಿಲ್ವಾ?
ಅದನ್ನು ಮಾಡಿದವರಿಗೆ ಅಲ್ಲಿ ಹೇಗೆ ಹಿಂಸೆ ಸರಿ? ಈಗ ಹೋಗಲಿ, ಇವತ್ತಿನ ಕಾನೂನಲ್ಲಿ ಮಾತ್ರ ಇದೆ ಅಂದರೆ ಹಾಗೇನಿಲ್ಲ, ಹಳೆ ಕಾಲದ ಕಾನೂನಲ್ಲಿ ಕೂಡ ಇದೆ. ರಾಮನದ್ದೇ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ ನಾವು. ತಸ್ಯ ದಂಡು ವಧಸ್ಮೃತ, ಬಾಲಿ ಸಂಹಾರದ ಬಳಿಕ ಅಂದರೆ ಸಂಹಾರ ಸತ್ಯವಾಗಿಲ್ಲ, ಬಾಲಿ ಬಿದ್ದಿದ್ದಾನೆ. ಆ ಬಾಲಿ ಪ್ರಶ್ನೆಗಳನ್ನು ಕೇಳ್ತಾನೆ ರಾಮನಿಗೆ. ರಾಮ ಉತ್ತರ ಹೇಳಿದ್ದು, ಇದು ಇದು ನಿನಗೆ ದಂಡನೆ ಅಂತ, ತಮ್ಮನ ಹೆಂಡತಿಗೆ ತಪ್ಪಿ ನಡೆದಿದ್ದಕ್ಕೋಸ್ಕರವಾಗಿ ಇದು ದಂಡನೆ ಕೊಡ್ತಾ ಇರುವಂಥದ್ದು ನಿನಗೆ ಅಂತ. ಆಗಲೇ ಇದೆ ನೋಡಿ, ಅವನು ರಾಮ ಹೇಳ್ತಾನೆ, ಔರಸೀಂ ಭಗಿನಿ ಎಂಬಾಪಿ ಭಾರ್ಯಾಂ ವಾಪಿ ಅನುಜಸ್ತೆಯ ಪ್ರಚರೇತ ನರಃ ಕಾಮಾತ್ ತಸ್ಯ ದಂಡೋ ವಧಸ್ಮೃತ. ಔರಸೀಂ ಭಗಿನಿ ಅಂದರೆ ಒಡ ಹುಟ್ಟಿದ ತಂಗಿ, ತಮ್ಮನ ಹೆಂಡತಿ, ಭಾರ್ಯಾಂ ವಾಪಿ ಅನುಜಸ್ತೆಯ ತಮ್ಮನ ಹೆಂಡತಿ, ಮತ್ತೆ ಔರಸೀಂ ಭಗಿನಿ ವಾಪಿ ಭಾರ್ಯಾಂ ವಾಪಿ ಅನುಜಸ್ತೆಯ ಪ್ರಚರೇತ ನರಃ ಕಾಮಾತ್, ಇವರಿಬ್ಬರಲ್ಲಿ ತಪ್ಪಿ ನಡೆದವನು, ಕೆಟ್ಟ ದೃಷ್ಟಿಯಿಂದ ನೋಡಿದವನು, ಕೆಟ್ಟದನ್ನು ಮಾಡಿದವನು, ಅಂಥವನಿಗೇನು ಶಿಕ್ಷೆ ಅಂದರೆ ತಸ್ಯ ದಂಡು ವಧಸ್ಮೃತ, ಮೃತ್ಯುವೇ ಅವನಿಗೆ ಶಿಕ್ಷೆ ಅಂತ. ಹಾಗಾಗಿ ಅದರ ಪ್ರಕಾರ ನೀನು ತಮ್ಮನ ಹೆಂಡತಿಗೆ ತಪ್ಪಿ ನಡೆದಿದೆಯೇ, ಅಸ್ತಿತ್ವಂ ಧರ್ಮಾಣಸ್ಯ, ಬದುಕಿರುವಾಗಲೇ ಸುಗ್ರೀವನ ಹೆಂಡತಿಗೆ ನೀನು ತಪ್ಪಿ ನಡೆದಿದೆಯೇ, ಹಾಗಾಗಿ ನಿನಗಿದು ಮೃತ್ಯುವೇ ಶಿಕ್ಷೆ ಅಂತ ರಾಮ ಹೇಳ್ತಾನೆ. ಅಂದರೆ ಆಗಲೇ ಇತ್ತದು, ಆಗ ಇನ್ನೂ ಬೇರೆ ಬೇರೆ ಶಿಕ್ಷೆಗಳೆಲ್ಲ ಇದ್ವು, ಕೈ ಕತ್ತರಿಸೋದು ಇಂಥ ಶಿಕ್ಷೆಗಳೆಲ್ಲ ಇದ್ವು, ಕೆಲವು ಬಗೆಯ ಕಳ್ಳತನಗಳಿಗೆ ಕೈ ಕತ್ತರಿಸೋದು, ಇನ್ನೂ ಚಿತ್ರವಿಚಿತ್ರವಾಗಿರ್ತಕ್ಕಂಥ ಶಿಕ್ಷೆಗಳಿದೆ ಅಂತ ಆವತ್ತಿನ ಆ ಕಾಲದಲ್ಲಿ ಅಂತ. ಹಾಗೆ ಅದೆಲ್ಲ ಹಿಂಸೆ ಅಲ್ವಾ ಅಂತ. ಇನ್ನು ಯುದ್ಧದಲ್ಲಿ, ಈಗ ಯುದ್ಧ ಎನ್ನುವಂಥದ್ದು ಹಿಂದಿನ ಕಾಲದಿಂದ ಇದೆ, ರಾಮನು ಮಾಡಿದ್ದಾನೆ, ಕೃಷ್ಣನು ಮಾಡಿದ್ದಾನೆ. ಹಾಗಿರುವಾಗ ಯುದ್ಧದಲ್ಲಿ ಶತ್ರುಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ಲಲಾಗ್ತದೆ, ಆ ಕೊಂದರೆ ಹಿಂಸೆ ಅಲ್ವಾ ಅದು? ಶಾಸ್ತ್ರಗಳಲ್ಲೂ ಕೂಡ ಇದೆಯಲ್ವ, ಶಾಸ್ತ್ರಗಳಲ್ಲಿ ಎಲ್ಲಿಬ್ರಿಗೆ ಕ್ಷತ್ರಿಯನಾದವನು ಮಾಡಬೇಕು ಯುದ್ಧವನ್ನು. ರಾಮನ ಪೂರ್ವಜ ಮಾಂಧಾತ ಚಕ್ರವರ್ತಿ ಅವನು ತಪಸ್ ಮಾಡಿ ವರ ಪಡ್ಕೊಂಡಿದ್ದೇನಂದ್ರೆ ಯುದ್ಧದಲ್ಲೇ ಸಾವು ಬರಲಿ ನನಗೆ ಅಂತ. ಅಂದರೆ ಕ್ಷತ್ರಿಯನಿಗೆ ಶ್ರೇಷ್ಠ ಅದು, ಯುದ್ಧ ಮಾಡ್ತಾ ಮಾಡ್ತಾ ಎದುರಾಗಿ ಹೋರಾಡ್ತಾ ಹೋರಾಡ್ತಾ ಅಂದರೆ ರಣಾಂಗಣಕ್ಕೆ ಬೆನ್ನು ತೋರಿಸದೆ ಅಲ್ಲಿ ಸತ್ತರೆ ಅದು ಅವನಿಗೆ ವೀರಸ್ವರ್ಗ. ಅಷ್ಟರ ಮಟ್ಟಕ್ಕೆ ಯುದ್ಧವನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಅದು ಹೇಗೆ ಆ ಹಿಂಸೆ ಹೇಗೆ? ಕೃಷ್ಣ ಅರ್ಜುನನಿಗೆ ಹೇಳೇ ಬಿಟ್ನಲ್ಲ, ಮಾ ಮನುಸ್ಪರ ಯುದ್ಧ ಚಾಂತ್, ನನ್ನ ಸ್ಮರಣೆ ಮಾಡಿ ಯುದ್ಧ ಮಾಡುವಂತ, ಯುದ್ಧ ಬೇಡ ಅಂತ ಕೂತವನಪ್ಪ ಅವನು, ಹಿಂಸೆ ಆಗ್ತದೆ ಹಾಗಾಗಿ ಯುದ್ಧ ಮಾಡೋದರಣ ಅಂತ ಧನುಸ್ಸನ್ನು ಕೆಳಗಿಟ್ಟವನನ್ನು ಹುರಿದುಂಬಿಸಿ ಅವನಿಗೆ ಏನೆಲ್ಲ ಕತೆ ಹೇಳಿ ಗೀತೆ ಹೇಳಿ ತತ್ವ ಹೇಳಿ ಮತ್ತೆ ಯುದ್ಧಕ್ಕೆ ಅವನು ನಿಲ್ಲಿಸಿದ್ನಲ್ವಾ ಕೃಷ್ಣ. ಎಷ್ಟು ಜನರನ್ನು ಕೊಂದ ಆಮೇಲೆ ಅರ್ಜುನ, ದೇವರೇ ಮಾಡಿಸಿದ್ದು ಅಲ್ಲಿ ಹಿಂಸೆ ಯಾಕೆ ಸರಿ? ಅದೇ ಹೇಗೆ ಹಿಂಸೆಯಲ್ಲಿ? ಇನ್ನು ವೈದ್ಯರು, ವೈದ್ಯರು ಹಿಂಸೆ ಮಾಡ್ತಾರೆ, ವೈದ್ಯರು ನೇರವಾಗಿ ಕೊಯ್ದೇ ಬಿಡ್ತಾರೆ ಎಷ್ಟು ಸತಿ, ಅದಕ್ಕೆ ಒಳ್ಳೆ ದೊಡ್ಡ ಹೆಸರು ಕೊಡ್ತಾರೆ ಆಪರೇಷನ್ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಅವರು, ಶಸ್ತ್ರಚಿಕಿತ್ಸೆ. ಈಗ ಕೊಯ್ಯುವಾಗ ಏನು ಹಿಂಸೆ ಆಗೋದಿಲ್ವಾ? ಈಗ ಅರಿವಳಿಕೆ ಎಲ್ಲ ಬಂದಿದೆ ಅಂತ ಅನ್ಕೊಳ್ಳೋಣ, ಕೆಲವಕ್ಕೆ ಇಲ್ಲ ಈಗಲೂ ಕೂಡ, ಕೆಲವು ಅದಿಲ್ದೇನೆ ಮಾಡಬೇಕಾಗ್ತದೆ ಅಂಥದ್ದು ಅಂಥದ್ದಿದೆ. ಅದು ಹಿಂಸೆ ಆಗದೆ ಇರೋದಿಲ್ಲ ಅಂತ, ಶರೀರನ ಕತ್ತರಿಸಿದಾಗ ಒಳಗಡೆ ಘಾಸಿ ಆಗದೆ ಇರೋದಿಲ್ಲ ಅಂತ. ಆಯಿತು, ಇಂಜೆಕ್ಷನ್ ಕೊಡ್ತಾನೆ ವೈದ್ಯ, ಅವಾಗ ಏನು ಅದಕ್ಕಿನ ಅರಿವಳಿಕೆ ಕೊಟ್ಟು ಕೊಡ್ತಾನೆ ಏನು, ಅವಾಗ ಹಿಂಸೆ ಆಗೋದಿಲ್ಲ. ನಮ್ಗೆ ಈಗಲೂ ಕೂಡ ನೆನಪು, ನಮ್ಮ ಬಾಲ್ಯದ ನೆನಪು, ಈಗ ತಾಯಂದಿರೆಲ್ಲ ಮಕ್ಕಳನ್ನು ಹೆದರಿಸೋಕೆ ಬಳಸ್ತಾ ಇರೋ ಶಬ್ದವೇ ಅದು ಅಂತ, ಡಾಕ್ಟ್ರು ಇಂಜೆಕ್ಷನ್ ಅಂತ. ಈಗ ಮನುಷ್ಯರಿಗೆ ನಮ್ಮ ಮಕ್ಕಳಾದ್ರೂ ಬಂತು, ಗೋವುಗಳಾದ್ರೂ ಬಂತು, ಡಾಕ್ಟ್ರು ಸುಳಿವು ಕಂಡ್ರೆ ಅವ್ಕೆ ಉದ್ವೇಗ ಆಗ್ತದೆ ಅಂತ. ನೋಡಿ ಗೋವುಗಳನ್ನು ನೋಡಿ, ಯಾವ್ದಾದ್ರೂ ಒಂದು ದಹಿಮೆ ಡಾಕ್ಟ್ರು ಬಂದು ಇಂಜೆಕ್ಷನ್ ಕೊಟ್ಟು ಹೋಗಿದ್ರೆ ಆಮೇಲೆ ಮತ್ತಾರು ಪ್ಯಾಂಟ್ ಹಾಕೊಂಡು ಬಂದರೂ ಅದು ಕೂಡಲೇ ಉದ್ವೇಗ ಆಗ್ತದೆ ಅದಕ್ಕೆ, ಸರಿ ಅದು ಅಂತ. ಅದು ಅದು ಗೋವುಗಳಿಗೆಲ್ಲ ಇಂಜೆಕ್ಷನ್ ಕೊಡೋ ಪದ್ಧತಿ ನೋಡೋಕ್ಕೆ ಭಯಂಕರವಾಗಿರ್ತದೆ ಅಂತ. ಅದು ಅಂದರೆ ಮನುಷ್ಯರಿಗೆಲ್ಲ ಚುಚ್ಚೋದು, ಅದನ್ನು ಹೊಡಿತಾರೆ ಅದರಲ್ಲಿ ಅಂತ ಇಂಜೆಕ್ಷನ್ನಿಂದ, ಆ ಥರ ಇರ್ತದೆ ಅದು ಅಂತ. ಅದೇ ಹಾಗೆ ಅದು. ಇನ್ನು ಕೆಲವು ಕಡೆ ವೈದ್ಯರು ಅಂದರೆ ಕೈಕಾಲು ಕಟ್ಟಾಕಿ ಮಾಡ್ತಾರೆ ಚಿಕಿತ್ಸೆಯನ್ನು ಅಂಥದ್ದುಂಟು ಅಂತ. ಈಗಿನ ಕಾಲದಲ್ಲಿ ಕ್ಲಾಂಪ್ ಅಂತ ಒಳ್ಳೆ ಶಬ್ದ ಬಳಸ್ಬೋದು ಬೇಕಾದ್ರೆ ಅದಕ್ಕೆ. ನೋಡಿದ್ದೇವೆ ಹಾಸನದಲ್ಲಿ ಈ ಧರ್ಮಸ್ಥಳದ ಒಂದು ಇದು ವೈದ್ಯಕೀಯ ಕಾಲೇಜ್ ಇದೆ, ಅಲ್ಲಿಗೆ ಒಂದು ಭೇಟಿ ಇತ್ತು ಸುಮಾರು ವರ್ಷದ ಕೆಳಗೆ, ನಾವು ಯಾವಾಗಲೂ ನೆನಪು ಪಡ್ಕೊಳ್ತೇವೆ ಅದನ್ನು. ಅಲ್ಲಿ ದೊಡ್ಡವರು ಬಂದಿದ್ದಾರೆ ಅಂತೇಳಿ ನಮಗೆ ಆಪರೇಷನ್ ತೋರಿಸಿದ್ರು. ನಮ್ಗೆ ಗೊತ್ತಿಲ್ಲ ಇಂಥದ್ದು ತೋರಿಸ್ತಾರೆ, ನಾನು ಬೇಡ ಅಂತ ಹೇಳ್ಬಿಡ್ತಿದ್ದೆ ಮೊದಲೇ. ಕೊನೆಗೆ ಏನೊಂದು ಒಂದೊಂದು ಕಿಂಡಿ ಇತ್ತು, ಅಲ್ಲಿ ಏನು ವಿಶೇಷ ತೋರಿಸ್ತೇವೆ ಅಂತ ಕರ್ಕೊಂಡು ಹೋದರು. ಅಲ್ಲಿ ನೋಡಿದರೆ ಒಳಗೆ ಭಾರಿ ಭಯಂಕರವಾದ ದೃಶ್ಯ. ಏನು ದೃಶ್ಯ ಅಂದರೆ, ಒಬ್ಬನು ಮಲಗಿದ್ದಾನೆ, ಮಲಗಿಸಿದ್ದಾರೆ ಅವನನ್ನು ಮಂಚದ ಮೇಲೆ, ಇಡೀ ಶರೀರ ಪೂರ್ತಿ ಕವರ್ ಮಾಡ್ತದೆ, ಹೊಟ್ಟೆ ಮಾತ್ರ ಕಾಣ್ತಾ ಇದೆ ಸ್ವಲ್ಪ, ಅಲ್ಲಿ ಮಾತ್ರ ತೆರೆದಿದ್ದಾರೆ, ಕೈ
ಕೈಕಾಲಿಗೆಲ್ಲ ಕ್ಲಾಂಪ್ ಹಾಕಿದ್ದಾರೆ, ಕೈಕಾಲಿಗೆಲ್ಲ ಕ್ಲಾಂಪ್ ಹಾಕಿದ್ದಾರೆ. ಸುತ್ತ ವೈದ್ಯರುಗಳು, ವೈದ್ಯರು, ನರ್ಸ್ಗಳು, ಅವರು ಇವರು ಎಲ್ಲ ಇದ್ದಾರೆ. ಸುಮಾರು ಜನರ ಕೈಯಲ್ಲಿ ಆಯುಧ ಇದೆ, ಹರಿತವಾದ ಆಯುಧಗಳಿದೆ. ಆಮೇಲೆ ಸರಿ ನೋಡಿದರೆ ಹೊಟ್ಟೆಯನ್ನು ಕೊಯ್ದುಬಿಟ್ಟಿದ್ರು, ಅಲ್ಲಿ ಹೊಟ್ಟೆ ತೆರೆದೇ ಇತ್ತು. ಅಲ್ಲಿ ಇವರು ಶಸ್ತ್ರಗಳನ್ನು ಹಾಕ್ತಾ ಇದ್ರು ಹೊಟ್ಟೆ ಒಳಗಡೆಗೆ ಅಂತ. ಅದು ಅಂದರೆ ಬಹಳ ಗಟ್ಟಿ ಎದೆ ಇದ್ರೆ ಅಡ್ಡಿಲ್ಲ, ಇಲ್ದಿರೋ ಅಲ್ಲೇ ತಲೆ ತಿರುಗಿ ಬಿಡ್ತಾರೆ ನೋಡಿದವರು ಅಂತ. ಅಲ್ಲೇ ತಲೆ ತಿರುಗಿ ಬಿಡ್ತಾರೆ ಆ ದೃಶ್ಯ ನೋಡಿದವರು. ಅದು ನೋಡಿಬಿಟ್ರೆ ಇನ್ನು ಯಮದೂತರ ಬಗ್ಗೆ ಎಲ್ಲ ನಾವು ಕೇಳ್ತೇವಲ್ಲ, ಈ ವೈದ್ಯರೇ ಅದು ಅಂತ ಅನಿಸ್ಬಿಡ್ತದೆ ಅಂತ. ಅದನ್ನು ನೋಡಿದರೆ ಹಿಂಸೆ ಅಲ್ವಾ ಅಂತ, ಕೈಕಾಲು ಕಟ್ಟಿ ಮಾಡ್ತಾರೆ ಅದನ್ನ. ಇನ್ನು ನೀವು ಆಯುರ್ವೇದವ್ರ ಹತ್ರ ಶಸ್ತ್ರಚಿಕಿತ್ಸೆ ಆಯುರ್ವೇದದ್ದೇ ಮೂಲತಃ, ಆಮೇಲೆ ಬೇರೆ ಇದಕ್ಕೆ ಹೋಗಿದ್ದು. ಸುಶ್ರುತನೇ ಶಸ್ತ್ರಗಳ ಬಗ್ಗೆ ತುಂಬ ಉಲ್ಲೇಖ ಮಾಡ್ತಾನೆ ಶಸ್ತ್ರಚಿಕಿತ್ಸೆಯ ಬಗ್ಗೆ. ಇನ್ನು ಆಯುರ್ವೇದರ ಬೇರೆ ಚಿಕಿತ್ಸೆ ಕೂಡ ಹಾಗೆ ಇರ್ತದೆ, ಅವರು ಉಪವಾಸ ಹಾಕ್ಬಿಡ್ತಾರೆ, ತುಪ್ಪ ಕೊಡಿ ಅಂತ ದಿವಸ. ಅಗ್ನಿ ಪಂಚಕರ್ಮ ಚಿಕಿತ್ಸೆ ಸ್ನೇಹ ಪಾನಕ್ಕೆ ಹೋಗ್ಬಿಟ್ರೆ ದಿವಸ ಅಷ್ಟು ತುಪ್ಪ ಜಾಸ್ತಿ ಮಾಡ್ತಾರೆ. ಈ ಬೇರೆ ಊಟ ಮಾಡದಿರೋದು ದೊಡ್ಡ ಹಿಂಸೆ, ಆ ತುಪ್ಪ ಕುಡಿಯೋದು ಅದಕ್ಕಿಂತ ದೊಡ್ಡ ಹಿಂಸೆ ಅಂತ. ಅಂದರೆ ತುಪ್ಪ ಅಂದರೆ ಮಾಮೂಲಿ ತುಪ್ಪ ಅಲ್ಲ, ಅದಕ್ಕೆ ಅದರದ್ದೇ ಆದ ಪರಿಮಳ ಬೇರೆ ಇರ್ತದೆ. ಅದಕ್ಕೆ ಅದನ್ನು ಕುಡಿಬೇಕು, ಬೇರೆ ಏನು ಮುಟ್ಟಬಾರ್ದು ಅಂತ. ಹಸುವಾದಾಗ ಆದರೆ ನೀರು ಕುಡಿ, ಬಿಸಿನೀರು ಕುಡಿ ಅಂತ ಅಷ್ಟೇ. ಇದೆಲ್ಲ ಹಿಂಸೆ ಅಲ್ವಾ ಅಂತ. ವೈದ್ಯರೆಲ್ಲ ಧಾರಾಳ ಮಾಡ್ತಾರಲ್ಲ ಅದನ್ನೆಲ್ಲ, ಅದಕ್ಕೊಂದು ಶಾಸ್ತ್ರವೇ ಬಂದ್ಬಿಟ್ಟಿದೆ, ವೈದ್ಯ ಶಾಸ್ತ್ರ, ಆಯುರ್ವೇದ ಶಾಸ್ತ್ರ ಬಂದಿದೆ. ದೊಡ್ಡ ದೊಡ್ಡ ಋಷಿಗಳೇ ತಂದವರು ಅದನ್ನೆಲ್ಲ, ಅದೆಲ್ಲ ಹೇಗೆ ಸರಿ ಹಾಗಾದ್ರೆ? ಅದು ಹಿಂಸೆ ಅಲ್ವಾ? ಹಾಗೆ ತಾಯಿ ಮಗುವನ್ನು ದಂಡಿಸ್ತಾಳೆ ಉಂಟು. ನೀವು ಬಾಳೆ ಜನ ಕೂತಿದ್ದೀರಿ ತಾಯಂದರಲ್ಲಿ, ಸಣ್ಣ ತಪ್ಪು ಮಾಡಿದ್ರೆ ಕಣ್ಣು ಬಿಡ್ತಾಳೆ, ಚೂಡು ದೊಡ್ಡದು ಮಾಡಿದ್ರೆ ಕಿವಿ ತಿರುಗಿಸ್ತಾಳೆ, ಇನ್ನೂ ದೊಡ್ಡದು ಮಾಡಿದ್ರೆ ಕೈಯಲ್ಲಿ, ಮತ್ತು ದೊಡ್ಡದು ಮಾಡಿದ್ರೆ ಕೋಲಲ್ಲಿ. ಎಲ್ಲ ಇದ್ದೇ ಇದೆ, ಈಗ ಸ್ವಲ್ಪ ಕಡಿಮೆ ಇರ್ಬೋದು ಮೊದಲಿಗಿಂತ, ಆದರೆ ಅದು ನಡೀತದಲ್ಲ, ಅದು ಹಿಂಸೆ ಅಲ್ವಾ ಅಂತ. ತಾಯಿಗೆ ಪಾಪ ಬರೋದಿಲ್ವಾ, ತಂದೆಗೆ ಪಾಪ ಬರೋದಿಲ್ವಾ? ಆಗ ಸ್ಕೂಲಲ್ಲಿ ಮೇಷ್ಟ್ರು ಮಾಡ್ತಾರೆ ಅದೇ ಕೆಲಸವನ್ನು, ಬೆಂಚ್ ಮೇಲೆ ನಿಲ್ಲಿಸ್ತಾರೆ, ಅವಮಾನ ಆಗ್ತದೆ, ಹಿಂಸೆ ಆಗ್ತದೆ ಮಗುವಿಗೆ ಮಾನಸಿಕವಾಗಿ. ಅವರು ದಂಡಿಸ್ತಾರೆ ಅಲ್ಲಿ, ಕೈಯಲ್ಲಿ ಕೋಲಲ್ಲಿ ಎಲ್ಲ ದಂಡಿಸ್ತಾರೆ, ಹಿಂಸೆ ಅಲ್ವಾ ಅದು? ಎಷ್ಟು ಪ್ರಶ್ನೆ ಇದೆ ನೋಡಿ ಅಹಿಂಸೆಯ ಮೇಲೆ, ಮಾಡದಿರೋಕ್ಕೆ ಸಾಧ್ಯ ಇಲ್ಲ ಅಂತ ಸುಮಾರಿದೆ ಅಂತ. ಹಾಗೆ ಶಾಸ್ತ್ರವೇ ಒಂದು ಕಡೆ ಹೇಳ್ತದೆ, ಆದ ತಾಯಿನ ಮಾಯಾಂತಂ ಹನ್ಯಾ ದೇವ ಅವಿಚಾರಯನ್. ನಮ್ಮನ್ನು ಕೊಲ್ಲಲಿಕ್ಕೆ ಯಾರಾದರೂ ಬರ್ತಾ ಇದ್ದಾನೆ ಅಂತಂದರೆ ನೀನು ವಿಚಾರವೇ ಮಾಡಿಕೊಡೋದು ಅಂತ. ಕೊಲ್ಲಬಹುದೋ ಕೊಲ್ಲಬಾರದೋ, ಯಾರು ಅವನು, ದೊಡ್ಡವನೋ ಸಣ್ಣವನೋ, ಏನು ನೋಡ್ಬೇಡ, ಕೊಲ್ಲು ಅಂತ. ಆತ ತಾಯಿನ ಮಾಯಾಂತಂ ಹನ್ಯಾ ದೇವ, ಕೊಲ್ಲಬಹುದು ಅಂತ ಹೇಳಿಲ್ಲ, ಕೊಲ್ಲಬೇಕು ಅಂತ, ಕೊಲ್ಲಲೇಬೇಕು ಅಂತ ಹೇಳಿದೆ. ಹನ್ಯಾ ದೇವ ಅಂತ ಅವಿಚಾರ ಏನಂತ ಬೇರೆ, ಮತ್ತೆ ವಿಚಾರ ಮಾಡದೆ ಕೊಲ್ಲು ಅಂತ, ಅದು ಯಾಕೆ ಸರಿ? ಜಘಾಂಸಂತಂ ಜಘಾಂಸೇಯ, ಕೊಲ್ಲ ಬಂದವನನ್ನು ಕೊಲ್ಲು, ಕೊಲ್ಲ ಬಯಸುವನನ್ನು ಕೊಲ್ಲ ಬಯಸು ಅಂತ ಶಾಸ್ತ್ರವೇ ಹೇಳ್ತದೆ. ಅಲ್ಲಿ ಹೇಗೆ ಸರಿ ಅದು? ಈಗ ಶಾಸ್ತ್ರ ಹೇಳಿದ್ದನ್ನು ಜೀವನಕ್ಕೆ ನಮಗೆ ಅಳವಡಿಸಿ ನೋಡಿದ್ರೆ ಕೂಡ ಹಾಗೆ ಅನಿಸ್ತದಲ್ಲ, ಯಾರು ಕೊಲ್ಲಕ್ಕೆ ಬಂದಿರ್ತಾನೆ, ಅಹಿಂಸೆ ಅಂತ ಶಾಸ್ತ್ರ ಹೇಳಿದೆ ಅಂತ ಹಾಗೆ ಕೂತಿರ್ಲಿಕ್ಕೆ ಸಾಧ್ಯವ ಆ ಸಮಯದಲ್ಲಿ? ಅಥವಾ ಪ್ರತಿಕ್ರಿಯೆ ಮಾಡಬೇಕು ಏನಾದರೂ? ನೋಡಿ, ಸೂಕ್ಷ್ಮ ಗಮನಿಸಿ ಇದನ್ನ ಅಂತ. ನಮ್ಮ ಕಂಡದಾಗ ದೇವಸ್ಥಾನ ಒಡಿತಾ ಇರ್ತಾರೆ, ನಾವೇನ್ ಮಾಡ್ಬೇಕು ಆ ಸಮಯದಲ್ಲಿ? ಯಾರದ್ದು ಮಾನ ಹರಣ ಆಗ್ತಾ ಇರ್ತದೆ ನಮ್ಮ ಕಣ್ಣೆದುರಿಗೆ, ಆಗೇನ್ ಮಾಡ್ಬೇಕು? ಯಾರದ್ದು ಪ್ರಾಣ ಹರಣ ಆಗ್ತಾ ಇರ್ತದೆ, ಅನ್ಯಾಯವಾಗಿ ಅವ್ರನ್ನ ಕೊಲ್ತಾ ಇರ್ತಾರೆ, ಆವಾಗ ಏನ್ ಮಾಡ್ಬೇಕು? ಕಾನೂನು ಹೇಳ್ತದೆ ಆಗ ಅವ್ರನ್ನ ಕೊಲ್ಲಬಹುದು, ಕೊಂದ್ರೆ ಕಾನೂನು ಶಿಕ್ಷೆ ಇಲ್ಲ ಅಂತ ಹೇಳ್ತದೆ. ಧರ್ಮವು ಧರ್ಮಶಾಸ್ತ್ರಗಳು ಕೂಡ ಅದನ್ನ ಹೇಳ್ತವೆ. ಆಗ ಹಿಂಸೆ ಆಗ್ತದೋ ಇಲ್ವೋ, ಅದು ಯಾಕೆ ಸರಿ? ಇನ್ನು ಬೇರೆ ಇದಕ್ಕಿಂತ ಮೀರಿದ ಹಿಂಸೆಗಳು ಎಷ್ಟು ಇದ್ದೇ ಇದೆ. ನಾನು ನಡೆದಾಡಬೇಕಾರಾಗುವಂಥ ಹಿಂಸೆಗಳು, ಉಸಿರಾಡುವಾಗ ಆಗುವಂಥ ಹಿಂಸೆಗಳು, ಕೂತರು ನಿಂತರೆ ಆಗುವಂಥ ಹಿಂಸೆಗಳು, ಇದಕ್ಕೆಲ್ಲ ಏನು ಗತಿ? ನೀವು ಕಟ್ಟುನಿಟ್ಟಾಗ ಹಿಂಸೆ ಪಾಲನೆ ಮಾಡು ಅಂದರೆ ತಕ್ಷಣ ಆತ್ಮಹತ್ಯೆ ಮಾಡ್ಕೊಳ್ಳೋದೊಂದೇ ದಾರಿ ಅಂತ. ಅಲ್ಲೂ ಮತ್ತೆ ಹಿಂಸೆ ಅಂತ, ಯಾಕೆಂದರೆ ಆತ್ಮಹಿಂಸೆಯನ್ನು ಮಾಡಬಾರ್ದು ಅಂತ ಹೇಳ್ತದೆ. ನಮಗೂ ಬೇರೆಯವರಿಗೂ ಇರೋ ವ್ಯತ್ಯಾಸ ಅಂದರೆ ನಮ್ಮಲ್ಲಿ ಆತ್ಮಹಿಂಸೆಯನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತದೆ ಶಾಸ್ತ್ರ. ತನಗೂ ತಾನು ಹಿಂಸೆ ಮಾಡ್ಕೊಳ್ಬಾರದು ಅಂತ. ಕೃಷಯಂತ ಶರೀರಸ್ಥಂ ಭೂತಗ್ರಾಮ ಮಜೇತ ಸಹ ಮಾಂಚೈವ ಅಂತಃಶರೀರಸ್ಥಂ ತಾನ್ ವಿದ್ಯೆ ಆಸುರ ನಿಶ್ಚಯಾನ್. ಗೀತೆ ಇದು. ತಪಸ್ ಮಾಡೋದ್ರ ಬಗ್ಗೆ ಕೃಷ್ಣ ಹೇಳೋದು, ತಪಸ್ಸನ್ನು ತಾಮಸ ತಪಸ್ಸನ್ನು ಮಾಡುವವರು ತಮ್ಮ ದೇಹವನ್ನು ಪೀಡಿಸ್ಕೊಳ್ತಾರೆ, ತಮ್ಮ ಇಂದ್ರಿಯಗಳನ್ನು ಪೀಡಿಸ್ಕೊಳ್ತಾರೆ, ತಮ್ಮನ್ನು ಪೀಡಿಸ್ಕೊಳ್ತಾರೆ, ಕೊನೆಗೆ ನನಗೂ ಪೀಡಿ ಆಗ್ತದೆ ಒಳಗಿರೋವನಿಗೆ. ಮಾಂಚೈವ ಅಂತಃಶರೀರಸ್ಥಂ, ನನಗೂ ಪೀಡಿ ಆಗ್ತದೆ, ಅದು ತಾಮಸ ತಪಸ್ಸು.
ತಾನು ಧ್ಯಾಸುರ ನಿಶ್ಚಯ, ಆಸುರ ತಪಸ್ಸುದು, ತಾಮಸ ತಪಸ್ಸು, ಅಂಥ ತಪಸ್ಸು ಮಾಡಿಕೊಡೋದು ಅಂತ. ಅದರ ಧ್ವನಿ ಏನಂದರೆ, ನಿನಗೆ ನೀನು ಹಿಂಸೆ ಮಾಡ್ಕೊಳ್ಕೂಡುದು, ನಿನಗೆ ನೀನು ಹಿಂಸೆ ಮಾಡ್ಕೊಳ್ಬಾರ್ದು. ಅದು ಕೂಡ ಅದೇ ಅರ್ಥದಲ್ಲಿ ಇರುವಂಥದ್ದು. ಏನು ಕೊಲ್ಲಲಿಕ್ಕೆ ಬಂದ ನೋಡಿ ಕೊಲ್ಲು ಅಂತಂದ್ರೆ ಅದೇ ಅರ್ಥ ಅದಕ್ಕೊಂದು. ಇಲ್ಲಿರೋ ಆತ್ಮಹಿಂಸೆ ಆಗ್ತದೆ ಅಂತ, ನಿನಗೆ ಹಿಂಸೆ ಆಗ್ತದೆ ಅಂತ. ಹಾಗಾಗಿ ಉಪವಾಸಗಳನ್ನು ಕೂಡ ವಿವೇಚನೆಯಿಂದ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಯಾರು ಮಾಡಬೇಕು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಅಥವಾ ಒಳ್ಳೆದಾಗುವಾಗಾದರೆ ಮಾತ್ರ ಮಾಡಬೇಕು ಅಂತ. ಸುಮ್ಮನೆ ಉಪವಾಸ ಮಾಡಿದರೆ ಅದು ದೋಷವೇ ಅದು. ಮಾಡಿದಷ್ಟು ಉಪವಾಸಕ್ಕೆಲ್ಲ ಒಳ್ಳೆಯ ಫಲ ಇಲ್ಲ. ಏನು ವಿವೇಚನೆಯಿಂದ ಮಾಡಿದರೆ ಮಾತ್ರ ಇದಕ್ಕೆ ಫಲ ಇರುವಂಥದ್ದು. ಹಾಗಾಗಿ ಏನೇನೋ ಕಾರಣಕ್ಕೆ ಉಪವಾಸ ಮಾಡ್ತಾ ಇದ್ರೆ, ವಿವೇಚನೆ ಇಲ್ಲದೆ ಉಪವಾಸ ಮಾಡ್ತಾ ಇದ್ರೆ ಆತ್ಮಹಿಂಸೆ. ನಮ್ಮ ಒಳಗೂ ಎಷ್ಟು ಜೀವಗಳು ಕಾಯ್ತಾ ಇರ್ತವೆ ಆಹಾರವನ್ನು ಅಂತ. ಹೊಟ್ಟೆ ಹುಳು ಎಲ್ಲ ಸತ್ತೋಯ್ತು ಅಂತ ಹೇಳೋ ಪದ್ಧತಿ ಇದೆ. ಭಾಳ ಹಸಿವಾಯ್ತು ಅಂದರೆ ಹೊಟ್ಟೆ ಹುಳು ಎಲ್ಲ ಸತ್ತೋಯ್ತು ಅಂದರೆ ಎಷ್ಟು ಜೀವಗಳು ಒಳಗಡೆ ಕಾಯ್ತಾ ಇರ್ತವೆ ಅಂತ, ಆಹಾರಕ್ಕಾಗಿ ಅಂತ. ಅವುಗಳಿಗೂ ಇಲ್ಲ ಆಗ್ತದಲ್ಲ ಅಂತ. ಹಾಗಾಗಿ ಇಷ್ಟೆಲ್ಲ ಇದೆ ಅಂತ, ಈಗ ಏನು ಮಾಡೋದು ಮುಂದೆ ಅಂತ. ರಾಮನೇ ವಾಲಿ ಸಂಹಾರ ಮಾಡಿದ್ದಾನೆ, ಏನು ಕತೆ? ಅದಕ್ಕೇನು ಉತ್ತರ? ಏನು ಅದಕ್ಕೆ? ಈ ಮರೆಯಲ್ಲಿ ನಿಂತ್ಕೊಂಡು ನಿಂತು ಬಾಣ ಪ್ರಯೋಗ ಮಾಡಿದ್ನ, ಎದುರು ನಿಂತು ಬಾಣ ಪ್ರಯೋಗ ಮಾಡಿ ಆಮೇಲೆ ನೋಡೋಣ, ಕೊಂದು ಬಿಟ್ನಲ್ಲ, ಕೊಂದೇ ಬಿಟ್ನಲ್ಲ. ನಾವು ಪೂಜೆ ಮಾಡ್ತೇವೆ ರಾಮನನ್ನ. ಈಗ ರಾಮ ಸಂಹಾರ ಮಾಡಿದ್ದಾನೆ ವಾಲಿಯನ್ನು. ವಾಲಿ ಒಬ್ಬನೇ ಅಲ್ಲ, ಎಷ್ಟೋ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿದ್ದಾನೆ. ಇದೆಲ್ಲ ಸರಿ ಬಿಡಿಸಿ ಬಿಡಿಸಿ ನೋಡಬೇಕು ನಾವು ಅಂತಂದ್ರೆ. ಇದು ಏನು ಹೀಗಂದ್ರೆ, ಅದು ಸರಿ ವಿವೇಚನೆ ಬಂದಾಗ ಮಾತ್ರವೇ ನಮಗೆ ಅಹಿಂಸಾ ಹಿಂಸೆಗಳು ಅರ್ಥ ಆಗ್ತವೆ ಅಂತ. ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ ಅಂತ. ಇಷ್ಟು ವಿವರಣೆ ಇವತ್ತೇ ಕೊಟ್ಟು ಮುಗಿಯೋದಿಲ್ಲ ಅದಕ್ಕೆ. ಇದು ಇದೊಂದು ಸುಮಾರು ವಿಷಯ ಇದೆ ಇದರಲ್ಲಿ. ಒಂದೊಂದಕ್ಕೂ ನಾವು ಅಂದರೆ ಸಾಕಷ್ಟು ನಿರೂಪಣೆ ಮಾಡಬೇಕಾಗ್ತದೆ. ಅದು ಹೇಗೆ ಸರಿ, ಯಾಕೆ ಸರಿ, ಅದರ ಸೂತ್ರವನ್ನು ಹೇಳ್ಬೋದು ಇವತ್ತೇ. ಸಾರಾಂಶ ಹೇಳೋದಾದರೆ, ಹಿಂಸೆಗಳೆಲ್ಲವೂ ತಪ್ಪು ಅಂತಲ್ಲ ಅಂತ. ಕೆಲವು ಸಾರ ಹಿಂಸೆ ಕರ್ತವ್ಯ ಆಗ್ತದೆ ಅಂತ, ಅಷ್ಟೇ ವಿಷಯ. ಎಲ್ಲಿ ಹಿಂಸೆ ಕರ್ತವ್ಯ ಆಗ್ತದೋ ಅಲ್ಲಿ ಮಾಡಬಹುದು ಹಿಂಸೆಯನ್ನು. ಪಾಪ ಬರುವುದಿಲ್ಲ ಅಂತಲ್ಲ, ಪಾಪ ಬಂದೇ ಬರ್ತದೆ, ಪರಿಹಾರ ಮಾಡ್ಕೊಳ್ಬೇಕು ಅದಕ್ಕೆ. ಪಾಪಕ್ಕೆ ಒಂದು ಜೀವಕ್ಕೆ ನೋವಾಯಿತು ಅಂತಾದರೆ ಪಕ್ಕದಲ್ಲಿ ಪಾಪ ಇದೆ ಅಂತ, ಅದಕ್ಕೆ ಎಕ್ಸೆಪ್ಷನ್ ಇಲ್ಲ. ಅದು ಬರದೇ ಇರೋದಿಲ್ಲ ಯಾವುದೇ ಕಾರಣಕ್ಕೆ ಮಾಡಿ. ನೀವು ಸದುದ್ದೇಶದಿಂದ ಮಾಡಿಬೇಕಾದ್ರೆ, ಸತ್ಸಂಕಲ್ಪದಿಂದ ಮಾಡಿ, ಅನಿವಾರ್ಯವಾಗಿ ಮಾಡಿ. ಮಾಡಿದ ಕೂಡಲೇ ಹಿಂಸೆ ಆದ ಕೂಡಲೇ ಪಾಪ ಬಂತು. ಇನ್ನೊಂದು ಜೀವಕ್ಕೆ ಯಾವುದೇ ರೀತಿಯ ಹಿಂಸೆ ಆದರೂ ಕೂಡ ಪಾಪ ಬಂತು. ಅದು ಬರೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಕೆಲವು ಸರ್ತಿ ಕರ್ತವ್ಯ ಆಗಿ ಬರ್ತದೆ. ಕರ್ತವ್ಯ ಆಗಿ ಬಂದಾಗ ಅದನ್ನು ಮಾಡಬೇಕು ಆಗ ಅಂತ. ಯಾಕೆ ಮಾಡದಿದ್ರೆ ಇನ್ನೂ ದೊಡ್ಡ ಪಾಪ ಬರ್ತದೆ ಆಗ ಅಂತ. ಮಾಡದಿದ್ದಾಗ ಇನ್ನೂ ದೊಡ್ಡ ಪಾಪ ಬರ್ತದೆ. ಹಾಗಾಗಿ ಕೆಲವು ಸಾರಿ ಜೀವನದ ಅಂತ ಸಂದರ್ಭಗಳುಂಟು. ನಿನ್ನೆ ನಾವು ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ಹೇಳಿದ್ವು, ಎರಡಲ್ಲಿ ಒಂದು ಆರಿಸ್ಕೋಬೇಕು ಅನ್ನೋ ಸಂದರ್ಭ ಬಂದು ಏನು ಮಾಡಬೇಕು ಅಂತ. ಹಾಗೆ ಜೀವನದಲ್ಲಿ ಕೆಲವು ಸಂದರ್ಭಗಳು ಬರ್ತವೆ. ಮಾಡದಿದ್ದರೆ ದೊಡ್ಡ ಪಾಪ, ಮಾಡಿದರೆ ಸಣ್ಣ ಪಾಪ ಅಂತ. ಎರಡು ಪಾಪಗಳು ಒಟ್ಟಿಗೆ ಅಂದ್ಕೊಂಡು ಬರೋದುಂಟು ಅಂತ, ಅಲ್ಲಿ ಬೇರೆ ಆಯ್ಕೆ ಇಲ್ಲ ಅಂತ. ಎರಡರಲ್ಲಿ ಒಂದು ಮಾಡಬೇಕು. ಅದೇ ಒಂದು ತಮಾಷೆಗೆ ಕೆಲವು ಪ್ರಶ್ನೆಗೆ ಎಸ್ ಆರ್ ನೋ ಅಂತ ಉತ್ತರ ಕೊಡೋಕ್ಕೆ ಆಗೋದಿಲ್ಲ ಅಂತ, ಅಂಥ ಪ್ರಶ್ನೆಗಳಿರ್ತಾವಲ್ಲ. ನೀನು ಮದ್ಯಪಾನ ಮಾಡಿ ಬಂದು ಹೆಂಡತಿಯನ್ನು ಹೊಡೆಯೋದನ್ನು ಬಿಟ್ಟಿದೆಯಾ ಈಗ ಅಂತ ಪ್ರಶ್ನೆ. ಉದಾಹರಣೆಗೆ, ಮದ್ಯಪಾನ ಮಾಡಿ ಬಂದು ಹೆಂಡತಿಯನ್ನು ಹೊಡೆಯುವುದನ್ನು ಬಿಟ್ಟಿದೆಯಾ ಅಂತ ಪ್ರಶ್ನೆ. ಎಸ್ ಆರ್ ನೋ, ಹೌದು ಅಥವಾ ಅಲ್ಲ. ಈಗ ವಿವರಣೆ ಕೂಡ ಹಾಗಿಲ್ಲ, ಹೌದು ಅಥವಾ ಅಲ್ಲ ಉತ್ತರ ಕೊಡಬೇಕು. ನೀವು ನೋಡಿ ಎಂತ ಆಗ್ತದೆ ಉತ್ತರ ನೋಡಿದ್ರು. ಹೆಂಡತಿಯನ್ನು ಹೊಡೆಯೋದನ್ನು ಬಿಟ್ಟಿದೆಯಾ ಅಂದರೆ, ಇಲ್ಲ ಅಂದರೆ ಈಗಲೂ ಹೊಡಿತಾ ಇದ್ದಾನೆ ಅಂತ ಆಗ್ತದೆ. ಹೌದು ಅಂದರೆ ಮೊದಲು ಹೊಡಿತಾ ಇದೆ ಅಂತ ಆಗ್ತದೆ. ನೋಡಿ ಆ ಪ್ರಶ್ನೆ ಆಗಿದೆ ನೋಡಿ ಅಂತ. ಹಾಗಾಗಿ ಈಗ ಎಸ್ ಆರ್ ನೋ ಕ್ವಶನ್ಸ್ ಅಂತ ಇರ್ತದಲ್ಲ, ಅದು ಸ್ವಲ್ಪ ನೋಡ್ಕೊಳ್ಬೇಕು ಅದನ್ನ ಅಂತಂದ್ರೆ. ಕೆಲವು ಕಡೆಗೆ ನೀವು ಏನು ಉತ್ತರ ಹೇಳಿದ್ರೆ ತಪ್ಪಾಗ್ತದೆ ಅಂತ. ಅದನ್ನು ಬಿಟ್ಟಿದೆಯಾ ಅಂದ್ರೆ, ಅವನು ಹೂ ಅಂದ್ರೆ ಸ್ವಲ್ಪ ವಾಸಿ ಇದ್ದಿದ್ರಾಗೆ ಅಂತ. ಸಣ್ಣ ಪಾಪ ಅಂತ ಅಂದ್ರೆ ಮೊದ್ಲಿತ್ತು ಈಗಿಲ್ಲ ಅಂತ. ಮೊದಲು ಮಾಡ್ತಾ ಇದ್ದೆ ಆ ತಪ್ಪನ್ನ, ಈಗ ಮಾಡ್ತಾ ಇಲ್ಲ ಅಂತ. ಮಾಡ್ತಾ ಇದ್ದಾನೆ ಅಂತ ಹೋದು ಮೊದಲು ಅಂತ. ಎಲ್ಲಾದರೂ ಅವನು ಇಲ್ಲ ಅಂದ್ಬಿಟ್ರೆ ಈಗಲೂ ಮಾಡ್ತಾ ಇದ್ದಾನೆ ಅಂತ ಅರ್ಥ ಬರ್ತದೆ ಅಂತ. ಹಾಗಾಗಿ ಅಂಥ ಸಂದರ್ಭಗಳು ಬರ್ತವೆ ಜೀವನದಲ್ಲಿ ಕೆಲವು ಅಂತ. ಅಂದರೆ ನಿಮಗೆ ಎರಡರಲ್ಲೂ ಒಂದು ನಿಶ್ಚಿತ ಅಂತ, ಒಂದೋ ನಿಮಗೆ ದೊಡ್ಡ ಪಾಪ ಬರ್ತದೆ ಅಥವಾ ಸಣ್ಣ ಪಾಪ ಬರ್ತದೆ. ಆಗ ಸಣ್ಣ ಪಾಪವನ್ನು ಆರಿಸ್ಕೊಳ್ಬೇಕು, ದೊಡ್ಡ ಪಾಪವನ್ನು ಆರಿಸ್ಕೊಳ್ಬಾರ್ದು, ಸಣ್ಣ ಪಾಪವನ್ನು ಆರಿಸ್ಕೊಳ್ಬೇಕು, ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಆಮೇಲೆ ಅಂತ. ಆ ಪಾಪಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಅಂತ. ಉದಾಹರಣೆಗೆ ಅಂದರೆ ನಿಮಗೆ ಇದು ಈ ಸಾಧನಾ ಪಂಚಕದಲ್ಲಿ ಈ ಮೊದಲು ಬಂದಿದ್ದೇ ಅದು.
ಆ ಮೊದಲನೇದೊಂದಕ್ಕೆ ನಿಮಗೆ ಉದಾಹರಣೆ ಕೊಡ್ತೇನೆ ನಿಮ್ಗೆ. ನಾವು ಏನಂದ್ರೆ ಊಟ ಮಾಡ್ತೇವಲ್ಲ ಹೇಗೆ ಅಂತ, ಊಟ ಮಾಡ್ತೇವಲ್ಲ ಪ್ರತಿನಿತ್ಯ ಊಟ ಮಾಡಲೇಬೇಕಲ್ಲ, ನೀವು ಏನನ್ನು ಬೇಯಿಸಿದ್ರು ಹಿಂಸೆ ಆಗ್ತದಲ್ಲ ಅಂತ. ಅಡುಗೆ ಮನೆ ಅಂದರೆ ಅಂದರೆ ಒಂದು ನೀವು ಅದು ಅಂದರೆ ನಮಗದು ಭಾಳ ಮಂಗಲಕರವಾದ ಸ್ಥಾನವಾಗಿ ಕಂಡುಬಿಟ್ಟಿದೆ ಈಗ, ಅದು ವಾಸ್ತವಿಕವಾಗಿ ಆಗಲ್ಲ. ಅಲ್ಲಿ ನಡೆಯೋದಲ್ಲಿ ಏನು ಕೊಚ್ಚುವುದು, ಹೆಚ್ಚುವುದು, ಬೇಯಿಸೋದು, ಬೀಸೋದು ನೋಡಿದರೆ ಅದು ನೀವು ಒಂದ್ಸರ್ತಿ ಆ ಅಕ್ಕಿ ಕಾಳಾಗಿ ನೋಡಿ ಅದನ್ನ ಗೊತ್ತಾಗ್ತದೆ ನಿಮ್ಗೆ. ಅದು ತರಕಾರಿಯಾಗಿ ಒಂದ್ಸರ್ತಿ ಅಡುಗೆ ಮನೆ ಎಣಿಸ್ಕೊಂಡ್ರೆ ನಿಮ್ಗೆ ಕಸಾಯಖಾನೆಯಾಗಿ ಕಾಣ್ತದೆ ಅಡುಗೆ ಮನೆ ಅಂತದ್ದು ಅಂತ. ಆ ಕಗ್ಗದ ಪದ್ಯ ನೆನಪು ಪಡ್ಕೊಳ್ತಾ ಇರುತ್ತೆ ನಾವು ಈ ವಿಷಯದಲ್ಲಿ ಅಡುಗೆ ಮನೆ ಬಗ್ಗೆ. ಅವರು ಬೇರೆ ಕಡೆ ಉದಾಹರಣೆ ಕೊಟ್ಟಿದ್ದವ್ರಿ, ಭೂಮಿಯೇ ಅಡುಗೆ ಮನೆ, ನಮ್ಮನ್ನು ವಿಧಿ ಅಡುಗೆ ಮಾಡ್ತಾನೆ ಅಂತ ಹೇಳೋದು. ಅದಕ್ಕೆ ಅದಕ್ಕೂ ಆ ಕಗ್ಗದ ಪದ್ಯ ಇದೆ, ತೋಯಿಸುತ್ತ, ಬೇಯಿಸುತ್ತ, ಹೆಚ್ಚುತ್ತ, ಕೊಚ್ಚುತ್ತ, ಕಾಯಿಸುತ್ತ, ಕರಿಯುತ್ತ, ಹುರಿಯುತ್ತ, ಸುಡುತ್ತ, ಇಷ್ಟು ಕಾರ್ಯಕ್ರಮ ಆಗ್ತದೆ ಅಲ್ಲಿ ಅಂತ ಅಡುಗೆ ಮನೆಯಲ್ಲಿ ಅಂತ. ನೋಡಿ ಇದು ಯಾವ್ದಾದ್ರು ಒಂದು ನಿಮಗೆ ನೀವು ಮಾಡ್ಕೊಂಡ್ರೆ ಆಗ್ತದೆ ನೋಡಿ. ಮೊದಲನೇ ತೋಯಿಸುತ್ತ ನೆನೆಸಿಡು ಅಂತ, ಈ ನಮ್ಮನ್ನು ನೆನೆಸಿಟ್ರು ಅಂತ ಆಗ್ತದೆ. ಬೇಯಿಸುತ್ತ ಅಂತ ಹೇಳದೇ ಬೇಡ ನಾವು, ಮತ್ತೆ ಅದು ನರಕದ ನೆನಪಾಗ್ತದೆ ನಮಗೆ ಅಂತ. ಹೆಚ್ಚುವುದು, ಕೊಚ್ಚುವುದು ಅಂತ, ಅದು ನಿಮಗೆಲ್ಲ ಗೊತ್ತಿದೆ ಚೆನ್ನಾಗದು. ಎಲ್ಲ ಪೇಟೆಯವರು ಎಲ್ಲರಿಗೂ ಗೊತ್ತಿರೋದಿಲ್ಲ ಆ ಶಬ್ದ, ಎರಡಕ್ಕೂ ವ್ಯತ್ಯಾಸ ಇದೆ. ಅದು ಹೆಚ್ಚುವುದು ಅಂದ್ರೆ ಹೀಗೆ, ಕೊಚ್ಚುವುದು ಅಂದ್ರೆ ಹೀಗೆ ಅಂತ. ಅದು ಹಾಗಂದ್ರೆ ಒಂಥರ ಕಷ್ಟ ಆಗ್ತದೆ ಅಂತ, ಕೈ ಹೀಗೆ ಮಾಡಿದ್ರೆ ಏನೋ ಒಂಥರ ಕಷ್ಟ ಆಗ್ತದೆ. ನಾವು ಅದನ್ನ ಮಾಡ್ತೇವೆ ತರಕಾರಿಗೆ ಅಥವಾ ಬೇಳೆಕಾಳುಗಳಿಗೆಲ್ಲ, ಇದ್ರಿಗೆ ಅದೊಂದನ್ನು ಮಾಡ್ತೇವೆ. ಹೆಚ್ಚುತ್ತ, ಕೊಚ್ಚುತ್ತ, ಕಾಯಿಸುತ್ತ, ಕೆಲವೊಂದು ಬೇಯಿಸೋದಿಲ್ಲ, ಕಾಯಿಸ್ತೇವೆ ಅದನ್ನು ಅಂತ. ಅದು ಎಂತೆಂತ ನೀವು ನೋಡ್ಕೊಳ್ಳಿ, ನಿಮಗೆ ಜಾಸ್ತಿ ಪರಿಣತಿ ಇದೆ ಅದು. ಆಮೇಲೆ ಕರಿಯುತ್ತ, ಎಣ್ಣೆಲ್ಲ ಕರಿಯೋದು, ತುಪ್ಪದೆಲ್ಲ ಎಣ್ಣೆಲ್ಲ ಕರಿಯೋದು. ಹುರಿಯುತ್ತ, ಕೆಲವೊಂದು ಹುರಿಯೋದು. ನಮ್ಮನ್ನು ನೆನೆಸ್ಕೊಳ್ಳಿ ಏನು ಆ ಜಾಗದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಅಂತ, ಹಿಂಸೆ ಹೋದೋ ಅಲ್ಲ ಒಂದು ಗೊತ್ತಾಗ್ತದೆ ಅಂತ. ಹುರಿಯುತ್ತ, ಕೊನೆ ಸುಡುತ್ತ, ಬದನೆಕಾಯಿ ಗೊಜ್ಜು ಮಾಡ್ತಾರೆ ಸೀದ ಬೆಂಕಿ ಒಳಗೆ ಇಡೋದನ್ನಂತ. ಸುಟ್ಟು ಗೊಜ್ಜು ಏನು ಹೇಳ್ತಿರಲ್ಲ ಅದಕ್ಕೆ ಸುಟ್ಟು ಗೊಜ್ಜು, ಅದು ನೇರ ಬೆಂಕಿ ಒಳಗೆ ಇಡುವಂತ, ಕೆಂಡದಲ್ಲಿ ಇಡುವಂತ, ಇಷ್ಟೆಲ್ಲ ಮಾಡ್ತೇವೆ ನಾವು ಅಂತ ಕಗ್ಗದ ಕವಿ ಹೇಳೋದು. ಈ ಅವನಿಯ ಒಲೆಯಿಡೋ, ಈ ಭೂಮಿಯ ಒಲೆ ಎಮ್ಮ ಬಹಳ ನಟ್ಟು ವಿಧಿ ಅಂತ. ಎಮ್ಮ ಬಾಳನು ಅಂದ್ರೆ ನಮ್ಮ ಬದುಕನ್ನ, ಅಟ್ಟು ಅಂದ್ರೆ ಅಡುಗೆ ಮಾಡಿ. ವಿಧಿ ಬಾಯಿ ಚಪ್ಪರಿಸುವನು, ಬಾಯಿ ಚಪ್ಪರಿಸ್ತಾನಂತ ನಮ್ಮನ್ನ ಅಡುಗೆ ಮಾಡಿ. ನಮ್ಮ ಜೀವನದಲ್ಲೆಲ್ಲ ದುಃಖ ಕಷ್ಟ ಬರ್ತದಲ್ಲ ಅದು ಅದೇ ಅದು ಅಂತ. ಬೇಗೆ ಬೇಗೆ ಅಂದ್ರೆ ಮನಸ್ಸು ನೋವಾಯ್ತು, ಅದು ವಿಧಿ ನಮ್ಮನ್ನ ಬೇಯಿಸೋದು ಅಂತ. ಅದು ಕಾಯಿಸೋದು, ಕೊರಿಯೋದು, ಸುಡೋದು ಎಲ್ಲ ಮಾಡ್ತಾನೆ, ಒಬ್ಬೊಬ್ಬರು ಒಂಥರ ಮಾಡ್ತಾನೆ ವಿಧಿ ಅಂತ. ಹಾಗೆ ಅದಾಗಲೇಬೇಕಲ್ಲ, ಆಗದೆ ನಾವೇನು ಮಾಡೋ ಹಾಗೆ ಇಲ್ಲ ಅಂತ. ಅಲ್ಲ ನೀವು ಬೇಯಿಸ್ತೇ ತಿಂದರೂ ಅಲ್ಲಿ ಹಿಂಸೆ ಇದ್ದೇ ಇದೆ ಆಗಲೂ ಕೂಡ. ತಿನ್ಬೇಕಲ್ಲ, ತಿನ್ನುವುದು ಅನ್ಬೇಕಾದ್ರೆ ಹಿಂಸೆ ಇದೆ ಅಲ್ಲಿ ಅಂತ. ಒಳಗೆ ಹೋದ್ನು ಅಲ್ಲಿ ಅಲ್ಲಿ ಬೇಯಿಸಿ ಬೇಯಿಸ್ತದೆ ಹೊಟ್ಟೆ ಅದನ್ನು ಅಂತ. ಅದನ್ನು ಪಾಕ ಅಂತಲೇ ಹೆಸರು, ಅದಕ್ಕೆ ಪಚನ ಪಾಚನ ಅಂತ ಹೇಳ್ತಾರಲ್ಲ ಒಳಗಡೆಗೆ ಬೇಯಿಸೋದು ಅಂತಲೇ. ಇಲ್ಲಿ ಬೇಯಿಸಿ ಸಾಲದು ಅಂತ ಹೊಟ್ಟೆ ಒಳಗಡೆಗೆ ಆ ಜಠರಾಗ್ನಿ ಪುನಃ ಬೇಯಿಸ್ತದೆ ಅದನ್ನ ಅಂತ. ಬೇಯಿಸಿ ರೂಪಾಂತರವೇ ಮಾಡಿಬಿಡ್ತದೆ, ಇದಕ್ಕಿಂತ ಜಾಸ್ತಿ ಪರಿಣಾಮ ಮಾಡ್ತದೆ ಅದು. ಇದಾದರೂ ಕಡಿಮೆ, ಅಷ್ಟೆಲ್ಲ ರೂಪ ಪರಿವರ್ತನೆ ಆಗೋದಿಲ್ಲ. ಇಲ್ಲ ಅಲ್ಲಿ ಹೋದ್ರೆ ಗುರುತೇ ಸಿಗದ ಮಾಡಿಬಿಡ್ತದೆ ಅದು ಹೊಟ್ಟೆ ಒಳಗಿನ ಬೆಂಕಿ. ಹಾಗಾಗಿ ಇದಾಗಿ ಆಗ್ಬೇಕಲ್ಲ, ಅದಕ್ಕೇನು ಅಂದ್ರೆ ವೈಶ್ವದೇವ ಮಾಡು ಪ್ರತಿದಿನ ಅಂತ ಬಂತು ಅದಕ್ಕೆ. ವೈಶ್ವದೇವ ಮಾಡು, ವೈಶ್ವದೇವದ ಮೂಲಕವಾಗಿ ಅನ್ನದ ದೋಷವನ್ನು ಪರಿಹಾರ ಮಾಡು. ಅನ್ನ ಮಾಡುವಾಗ ಅಥವಾ ಅಡುಗೆ ಮಾಡುವಾಗ ಆಗುವ ಹಿಂಸೆಗೆ ವೈಶ್ವದೇವದ ಮೂಲಕ ಪರಿಹಾರ ಮಾಡು. ಮತ್ತು ಅದನ್ನು ಭಗವದ್ ಅರ್ಪಿತ ಮಾಡೋದನ್ನು, ಭಗವಂತನಿಗೆ ಸಮರ್ಪಣೆ ಮಾಡೋದನ್ನ. ಸಮರ್ಪಣೆ ಮಾಡಿದಾಗ ಅಷ್ಟು ಜೀವಗಳಿಗೆ ಸಾರ್ಥಕತೆ ಬಂತು ಅಂತ. ನೀವು ಅನ್ನ ಬೇಯಿಸಿದರೆ ಎಷ್ಟು ಅಕ್ಕಿ ಕಾಳಿತ್ತು ಅದೆಲ್ಲ ದೇವರು ಮುಂದಿಟ್ಟು ನಿಮಗೆ ಅಂತ ಕೈ ಮುಗಿದ್ರೆ ಇಷ್ಟು ಜೀವಗಳು ದೇವರಿಗೆ ಅರ್ಪಣೆ ಆಗೋದ್ರಿಂದ ಈಗ ಬೇಯಿಸಿದ್ದು ನೋವಾಗಿದ್ರೂ ಕೂಡ ದೇವರಿಗೆ ಸಮರ್ಪಣೆ ಆಗಿದ್ದರಿಂದ ಆ ಜೀವಕ್ಕೆಲ್ಲ ಒಳ್ಳೇದಾಗ್ತದೆ. ಅಷ್ಟು ಅಕ್ಕಿ ಕಾಳಲ್ಲಿ ಏನು ಜೀವ ಇತ್ತು ಪ್ರತಿ ಜೀವಕ್ಕೂ ಒಳ್ಳೇದಾಗ್ತದೆ. ಆ ಒಳ್ಳೇದ್ರ ಮುಂದೆ ಬೇಯಿಸಿದ ಏನು ದೊಡ್ಡ ವಿಷಯ ಅಲ್ಲ ಅಂತ, ಅದು ಸಣ್ಣ ವಿಷಯ ಆಯ್ತದು ಅಂತ. ಆವಾಗ ದೋಷ ಪರಿಹಾರ ನಿನಗೆ. ಹಾಗಾಗಿ ವೈಶ್ವದೇವ ಮಾಡು, ವೈಶ್ವದೇವ ಅಂದ್ರೆ ಅದೇ ಶಾಸ್ತ್ರೀಯವಾಗಿರ್ತಕ್ಕಂಥ ವಿಧಿ ಒಂದದು. ಅದನ್ನು ಸರಳೀಕರಿಸಿ ಹೇಳೋದಾದ್ರೆ ಭಗವದ್ ಅರ್ಪಿತ ಮಾಡು, ಭಗವಂತನ ಸಮರ್ಪಣೆ ಮಾಡು. ದೇವರು ಮುಂದಿಟ್ಟು ಕೈ ಮುಕ್ಕೊಂಡಾರು ಬಾರ ಅಂತ ಹೇಳ್ತೇವಲ್ಲ, ಅಷ್ಟಾದ್ರು ಮಾಡು ಕೊನೆ ಪಕ್ಷ ಅಂತ. ಅಷ್ಟು ನಾವು ಮಾಡೋದಿಲ್ಲ ಈಗ ಅಂತ. ಅದು ದೇವರಿಗೂ ಅಡುಗೆ ಮನೆ ಒಳಗೆ ಜಾಗ ಆಗಿಬಿಟ್ಟಿದೆಯಲ್ಲ ಈಗ ಅಂತ. ಅಡುಗೆ ಮನೆ ಒಳಗೆ ಒಂದು ಮೂಲೆಯಲ್ಲಿ ಒಂದು ಗೂಡೊಳಗೆ ದೇವರು ಇದ್ದುಬಿಟ್ರೆ ದೇವರ ಕಣ್ಣು ಮುಂದೆ ನಡೀತಾ ಇರ್ತದೆ ಎಲ್ಲೋದು ಅಂತ ಅಲ್ಲಿ ಅಂತ ಆಗಿದೆ ಪರಿಸ್ಥಿತಿಯಿಂದ. ಹಾಗಾಗಿ ಇದೊಂದು ಉದಾಹರಣೆ.
ಮತ್ತೆ ಇನ್ನೊಂದು ಚಿಕ್ಕ ಉದಾಹರಣೆ ಹೇಳ್ತೇನೆ ನಮಗೂ, ಅದನ್ನ ಮತ್ತೆ ಮುಂದುವರಿಸೋಣ ನಾಳೆ ಅಥವಾ ನಾಡಿದ ಪ್ರವಚನದಲ್ಲಿ ಪೂರ್ತಿ ಮಾಡ್ತೇವೆ ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು. ಇನ್ನೊಂದು ರಾಮಕೃಷ್ಣ ಪರಮಹಂಸರದ ಒಂದು ಕಥೆ ಇದೆ, ಆತ್ಮಹಿಂಸೆಯ ಕುರಿತಾಗಿ ಇರುವಂಥದ್ದು, ಅದು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಒಂದು ಸರ್ಪ ಇತ್ತು, ಘಟ ಸರ್ಪ, ಭಯಂಕರವಾಗಿದ್ದು, ಎಷ್ಟು ಜನರನ್ನು ಕಚ್ಚಿ ಕೊಂದಿತ್ತು ಅದು ಲೆಕ್ಕವೇ ಇಲ್ಲ ಅಂತ. ಎಷ್ಟೋ ಜನ ಎದೆ ಹೊಡೆದ ಸತ್ತೋಗಿದ್ರು ಅದು ಹೆಡೆ ಬಿಚ್ಚಿ ಬಸ್ಸು ಕೊಟ್ಟಿದಾಗ. ಅಂಥ ಒಂದು ಘಟ ಸರ್ಪ ಅದು, ಅಲ್ಲಿ ಯಾರು ಆ ಕಡೆ ಓಡಾಡೋಗೇ ಇರಲಿಲ್ಲ ಅಂತ, ಅದು ಬಂದು ಕಚ್ಚಿ ಬಿಡ್ತಿತ್ತು. ಸುತ್ತಮುತ್ತ ಎಲ್ಲರೂ ಬಂದರೂ ಕೂಡ ಬಂದು ಕಚ್ಚೇ ಬಿಡೋದು, ಕೂಡ ಸತ್ತೇ ಹೋಗ್ತಿದ್ರು. ಆದರೆ ಒಬ್ಬ ಯೋಗಿ ಬಂದನಂತೆ ಒಂದು ದಿವಸ, ಆಗೆಲ್ಲ ಜನ ಹೇಳಿದ್ರು ಆ ಕಡೆ ಹೋಗ್ಬಿಡಿ, ಅಲ್ಲಿ ಘಟ ಸರ್ಪ ಇದೆ, ಅಲ್ಲಿ ಕಚ್ಚಿತದೇನು, ಹೇ ನಾನು ಮಾತಾಡಿಸ್ತೇನೆ ಅಂತ. ಯೋಗಿಗಳ ಕೆಲಸವೇ ಅದು ಘಟ ಸರ್ಪಗಳನ್ನು ಮಾತಾಡಿಸೋದು, ಅದೇ ಅವ್ರ ಕೆಲಸ. ಹಾಗಾಗಿ ಅವ್ರು ಸೀದಾ ಆ ಹಾವಿನ ಬಿಲದ ಹತ್ರ ಹೋಗಿ ಕರೆದ್ರು, ಅದನ್ನು ಬಂತು ಹೊರಗಡೆಗೆ. ಅದು ಯೋಗಿಗಳ ಪ್ರಭಾವ ಹೇಗಿತ್ತು ಅಂದರೆ ಅದು ಕೂಡ ಶಾಂತ ಆಯಿತು, ಘಟ ಸರ್ಪ ಕೂಡ ಅವ್ರಿಗೆ ಗೌರವ ಕೊಡ್ತಂತೆ, ನಮಸ್ಕಾರ ಮಾಡ್ತು, ಗೌರವ ಕೊಡ್ತು, ನನ್ನಿಂದ ಏನಾಗಬೇಕು, ನಂಗೆ ಏನಪ್ಪ ನಿಂತು ಕೇಳ್ತದ್ದು. ಅವರು ಪ್ರಭಾವ ಆಗಿತ್ತು ಯೋಗಿಗಳಿದ್ದು, ಚೋರಿತ್ತು ಸ್ವಲ್ಪ. ಅವ್ರು ಹೇಳಿದ್ರು ನೀನು ಇದ್ದವರಿಗೆಲ್ಲ ಉಪದ್ರವ ಮಾಡ್ತೀಯಂತೆ, ಎಷ್ಟೋ ಜನರು ಕೊಂದು ಹಾಕಿದೆಯಂತೆ, ಹಾಗೆಲ್ಲ ಮಾಡಬಾರ್ದು ನೀನು, ಇನ್ಮೇಲೆ ಯಾರಿಗಾರು ಕಚ್ಚಿದ್ರು ನೋಡು ನೀನು ಅಂತ. ಆಯ್ತು ಅಂತ ಅವ್ರು ಗುರುಗಳು ಹೇಳ್ತಾ ಇದ್ದಾರೆ ಅಂತ, ಅದು ಸ್ವಲ್ಪ ಗೌರವ ಕೊಡ್ತಾ ಇದೆ, ಅದಕ್ಕೆ ಬೆಲೆ ಕೊಡ್ತಾ ಇದ್ದೇನೆ, ಇತ್ತು ಇನ್ನು ಯಾರನ್ನೂ ಕೊಚ್ಚೋದಿಲ್ಲ ಅಂತ. ಸರಿ, ಯೋಗಿಗಳು ಹೋದರು, ಆಮೇಲೆ ದಿನ ಮುಂದುವರಿದು, ಯಥಾ ಪ್ರಕಾರ ಮುಂದುವರಿದು. ಅಲ್ಲಿ ಯಾರು ಹೋಗ್ತಿರ್ಲಿಲ್ಲ, ಆ ಕಡೆಗೆ ಯಾರು ಹೋಗ್ತಿರ್ಲಿಲ್ಲ. ಆದರೆ ಆಕಸ್ಮಿಕವಾಗಿ ಗೊತ್ತಿಲ್ಲದವ್ರು ಕೆಲವರು ಹೋಗೋರು, ಹೋದ್ರೆ ಏನು ಮಾಡ್ತಿರಲಿಲ್ಲ ಸರ್ಪ ಇದು, ಯಾಕೆ ಹೋದ್ಯೋ ಅಂತ ಜನ ಕೇಳೋರು, ಅಲ್ಲಿ ಯಾಕೆ ಹೋದ ಮಾರಾಯ, ಬದುಕು ಬಂದಿದ್ದೆ ವಿಶೇಷ ಸರ್ಪ ಇದೆ ಅಲ್ಲಿ. ಅಲ್ಲಿ ಇತ್ತು ಏನು ಮಾಡಲಿಲ್ಲ, ನಾವು ನೋಡಿದೆ ಇದ್ದಿದ್ದನ್ನ, ಏನು ಮಾಡಲಿಲ್ಲ ಅಂತ. ಸ್ವಲ್ಪ ಜನರ ಭಾವನೆ ಬದಲಾಗಕ್ಕೆ ಶುರುವಾಯಿತು, ಆ ಸರ್ಪ ಮೊದಲು ತಿಳ್ಕೊಂಡಷ್ಟು ಭಯಂಕರ ಅಲ್ಲ ಅಂತ. ಸ್ವಲ್ಪ ಅಲ್ಲಿ ಓಡಾಟ ಮತ್ತೊಂದು ಶುರುವಾಯಿತು, ಹೆಚ್ಚಿಗೆ ಜನ ಗಮನಿಸೋಕೆ ಶುರು ಮಾಡಿದ್ರು. ಸುಮ್ಮನೆ ಇರ್ತದೆ ಅದು, ಶಾಂತವಾಗಿರ್ತದೆ, ಏನೇನು ಪ್ರತಿಕ್ರಿಯೆ ಮಾಡೋದಿಲ್ಲ ಅಂತ. ಜನ ಆರಾಮಾಗಿ ಓಡಾಡಕ್ಕೆ ಶುರು ಮಾಡಿದ್ರು, ಇನ್ನೂ ಆರಾಮು, ಇನ್ನೂ ಆರಾಮು ಅಂದ್ರೆ ಏನಂದ್ರೆ ನಿಧಾನಕ್ಕೆ ಸ್ವಲ್ಪ ಮಾತಾಡಿಸೋ ಮಟ್ಟಕ್ಕೆ ಹೋಯ್ತು ಅಂತ ಅಲ್ಲಿ ಅಂತ. ಮಕ್ಕಳೆಲ್ಲ ದೂರದಿಂದ ಒಂದೊಂದು ಕಲ್ಲು ಹೊಡೆಯೋರು ಅಲ್ಲಿ, ಅದಕ್ಕೆ ಸರ್ಪಕ್ಕೆ ಸಣ್ಣ ಸಣ್ಣ ಕಲ್ಲು ಹೊಡೆಯೋರು. ಅದು ಸುಮ್ಮನೆ ಇರ್ತಿತ್ತು ಆದರೂ ಕೂಡ. ಆಮೇಲೆ ಬಾಲ ಎಳೆಯೋಕ್ಕೆ ಶುರುವಾಯ್ತು ಅದರದ್ದು. ಬರ್ತಾ ಬರ್ತಾ ಅದ್ರ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ, ಬಿಲದಿಂದ ಹೊರಗೆ ಬರೋಗೇ ಇಲ್ಲ ಅಂತ. ಆಟದ ವಸ್ತು ಅದು ಅಂತ, ಬಿಲದಿಂದ ಹೊರಗೆ ಬಂತು ಅಂದರೆ ಆಟದ ವಸ್ತು ಅದು ಅಂತ. ಎಷ್ಟೋ ಸ್ವಲ್ಪ ಸಮಯ ಕಳೆದ ಮೇಲೆ ಅವನು ಯೋಗಿ ಮತ್ತೆ ಬರ್ತಾನೆ ಅಲ್ಲಿಗೆ. ಬಂದರೆ ಎಲ್ಲ ಜನ ಆರಾಮಾಗಿ ಓಡಾಡ್ತಾ ಇದ್ದಾರೆ, ಓ ಇದು ಉಪದ್ರವ ಮಾಡ್ತಾ ಇಲ್ಲ ಅಂತ ಸ್ಪಷ್ಟ ಆಯಿತು. ಆದರೆ ಇದೇ ಕಾಣ್ತಾ ಇಲ್ಲ ಅಂತ. ಎಲ್ಲಿ ಹೋಗ್ತಿದ್ದು ಅಂತ ಹಳೆ ಬಿಲ ಇದ್ದು ನೆನಪಿತ್ತಲ್ಲ ಅವನಿಗೆ. ಅಲ್ಲಿ ಹೋದನಂತೆ, ಅಲ್ಲಿ ಹೋಗಿ ಹೋದರೆ ಯಾರೋ ಶಬ್ದವೂ ಇಲ್ಲ ಏನೋ. ಅಲ್ಲಿ ಕರೆದ ಅದನ್ನು, ಕರೆದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಿಧಾನಕ್ಕೆ ಹೊರಗೆ ಬಂತಂತೆ. ಅದು ನೋಡಿದರೆ ಅದು ಸರ್ಪ ಅಂತ ಹೇಳೋ ಹಾಗೆ ಇಲ್ಲ ಅಂತ. ಅದು ಕಡ್ಡಿ ಕೋಲಾಗ್ಬಿಟ್ಟಿದೆ, ಅದು ಎಲ್ಲ ಸ್ವರಗಿ ಹೋಗಿದೆ ಪೂರ್ತಿ. ಅದನ್ನು ಏನೋ ಉಳಿದಿಲ್ಲ ಶರೀರದೊಳಗೆ ಅದಕ್ಕೆ ಅಂತ. ಏನಾಯ್ತು ನಿಮ್ಗೆ ಆ ರೀತಿ ಒಳ್ಳೆ ಹಿಂದಿನ ಹಿಂದಿನ ಸತಿ ಬಂದಾಗ ಪೈಲ್ವಾನ್ ಅನ್ನಂಗಿದ್ಯಲ್ಲ, ಏನಾಯ್ತು ನಿನಗೆ ಅಂತ ಕೇಳಿದ್ರು ಅವರು. ನಿಮ್ಮ ಆಜ್ಞೆ ಪಾಲನೆ ಮಾಡಿದ್ರೆ ಹಿಂಗಾಯ್ತು ಅಷ್ಟೇ ಅಂತ ಹೇಳ್ತಂತೆ. ಗೌರವ ಕೊಟ್ಟೆ ನಿಮ್ಮ ಆಜ್ಞೆಗೆ, ನನ್ನ ಕತೆ ಹಿಂಗಾಯ್ತು ಅಂದ್ರೆ. ಅಲ್ಲಿ ಯಾರಿಗೂ ಕಚ್ಚಿರ್ಲಿಲ್ಲ, ಕಚ್ಚೋದು ಬಿಟ್ಬಿಟ್ಟೆ ನಾನು, ಅವರೇ ಕಚ್ಚಕ್ಕೆ ಶುರು ಮಾಡಿಬಿಟ್ರು ನನಗೆ. ನಾನು ಕಚ್ಚದ ಬಿಟ್ಟ ಮೇಲೆ ನನ್ನ ಕತೆ ಹಿಂಗಾಗ್ಬಿಟ್ಟಿದೆ ಇವತ್ತು. ಆಗ ಯೋಗಿಗಳು ಒಂದು ಪ್ರಶ್ನೆ ಕೇಳ್ತಾರೆ ನಾ ಸರ್ಪಕ್ಕೆ, ಭಾಳ ಚೆನ್ನಾಗಿದೆ ಅದು ಪ್ರಶ್ನೆ ಅಲ್ಲ ಉತ್ತರ. ಅದು ಅದೇನಂದ್ರೆ, ನಾನು ನಿನಗೆ ಕಚ್ಚಬೇಡ ಅಂತ ಹೇಳಿದ್ದು, ಅದು ಬುಸುಕುಟ್ಬೇಡ ಅಂತ ಹೇಳಿದ್ದು, ನಾನು ಹೆಡೆ ಬಿಚ್ಚಬೇಡ ಅಂತ ಹೇಳಿದ್ದು, ನನಗೆ ನಾನು ಕಚ್ಚಬೇಡ ಅಂತ ಹೇಳಿದ್ದು ಅದು. ಅದು ಕಾವು ಜ್ಞಾನೋದಯ ಆಯ್ತಂತ. ಹೌದಲ್ಲ, ನಾನು ಹಂಗೆ ಮಾಡ್ಬೋದಾಗಿತ್ತಲ್ಲ. ಸರಿ, ನಿಧಾನಕ್ಕೆ ಹೊರಗೆ ಬಂತು ಅದು, ಇದು ಸತ್ತ ಹೋಗ್ತಿತ್ತು ಅಲ್ಲೇ ಇದ್ರೆ. ಇನ್ನು ಹೊರಗೆ ಬಂತು, ಯಥಾ ಪ್ರಕಾರ ಬಂದ ತಕ್ಷಣ ಯಾರೋ ಬಂದ್ರಲ್ಲಿ ಕೀಟ ಕೊಡೋದಕ್ಕೆ, ಅದಕ್ಕೆ ಬುಸ್ ಅಂತ ಅನ್ಸಿರ್ತಿ. ಪರಾರಿ ಪರಾರಿ ಎಲ್ರಿಗೂ ಸುದ್ದಿ ಹೋಯ್ತು, ಮತ್ತೆ ಕಚ್ಚಕ್ಷ ಮಾಡಿದೆ ಅದು, ಒಂದು ಬುಸ್ ಕೊಟ್ಟಿದೆ ಇದೆ ಅಂತ ಅಲ್ಲಿ ಅಂತ. ಯಥಾ ಪ್ರಕಾರ ಜೀವನ ಮಾಡೋಕ್ಕೆ ಸಾಧ್ಯ ಆಯ್ತಂತೆ ಅದಕ್ಕೆ ಅಂತ. ಇಷ್ಟೇ ಕಥೆ ಇರೋದು. ಆ ಕಥೆ ಈ ಬುಸುಗುಟ್ಟಿದ್ರು ಕೂಡ ಹಿಂಸೆ ಆಗ್ತದೆ, ನೆನ್ಪಿಟ್ಕೊಳ್ಳಿ. ಹೆಡೆ ಬಿಚ್ಚಿದ್ರು ಬುಸುಗುಟ್ಟು ಒಂದು ಆಘಾತ ಆಗ್ತದಲ್ಲ ಮನುಷ್ಯನಿಗೆ, ಅದು ಹೆದರಿಕೆ ಆಗ್ತದಲ್ಲ, ಅದು ಒಂದು ಲಘು ಹಿಂಸೆ ಅದು. ಈ ಕಚ್ಚಿದ್ರೆ ಆಗುವಂಥ ಹಿಂಸೆ ಅಲ್ಲದೆ ಇದ್ರು ಕೂಡ ಒಂದು ಲಘು ಹಿಂಸೆ ಅದು ಅಂತ. ಇಲ್ದಿರ ಅವನು ಯಾಕೆ ಓಡ್ತಾನೆ, ಓಡಬೇಕಾದ್ರೆ ಏನೋ ಒಂದು ಪ್ರತಿಕೂಲ ಅನುಭವವಾಗಿ ಓಡುತ್ತಾನೆ ಅವನು ಅಂತ. ಸಣ್ಣ ಪ್ರಮಾಣದ ಮಾನಸಿಕ ಹಿಂಸೆ ಸಣ್ಣ ಪ್ರಮಾಣದಲ್ಲ, ಜೋರಾಗಿ ಆಗ್ತದೆ ಅವನಿಗೆ ಅದು. ಒಂದ್ಸತಿ ಗಟ್ಟಿ ಹೆಡೆ ಬಿಚ್ಚಿ ಬುಸುಗುಟ್ಟಿದ್ರೆ ಅದು ಓಡಿದವನಿಗೆ ರಾತ್ರಿ ಮಲಗಿರೋದೇ ಕಾಣ್ತದೆ ಸ್ವಪ್ನದಲ್ಲಿ ಅಂತ. ಅಷ್ಟು ಪರಿಣಾಮ ಆಗ್ಬೋದು ಅಂತ. ಅದನ್ನು ಮಾಡು ಅಂತ ಆ ಯೋಗ್ಯಗಳೇ ಹೇಳ್ತಾರೆ ಅಂತ ಸರ್ಪಕ್ಕೆ.
ಯಾಕೆಂದ್ರೆ ಆತ್ಮಹಿಂಸೆ ಆಗ್ತದೆ ಇಲ್ಲದೆ ಇದ್ರೆ. ನಿನಗೆ ದೇವರು ಕೊಟ್ಟ ದೇಹ ಇದು, ದೇವರ ಕೊಡುಗೆ ನಿನಗಿದು, ದೇವರ ಆಶೀರ್ವಾದ ಇದು, ಇದನ್ನು ರಕ್ಷಣೆ ಮಾಡಿಕೊಳ್ಳ ನಿನ್ನ ಹೊಣೆ ಅಂತ. ಇದನ್ನು ಹಾಳು ಮಾಡಿದ್ರೆ ನೀನು ಆ ಪಾಪಕ್ಕೆ ಭಾಗಿ, ದೇವರು ಕೊಟ್ಟಿದ್ದನ್ನು ಹಾಳು ಮಾಡಿದ ಪಾಪಕ್ಕೆ ನೀನು ಭಾಗಿಯಾಗ್ತೀನಿ. ಮೊಟ್ಟ ಮೊದಲನೇದಾಗಿ ನೀನು ಇದನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತ. ಹಾಗಾಗಿ ಇನ್ನೂ ಒಂದುವರೆದು ಹೇಳೋದಾದರೆ, ಅನಿವಾರ್ಯವಾದರೆ ಕಚ್ಚಿದ್ರೆ ದೋಷ ಇಲ್ಲದೆ ಹುಡ್ಕೊಂಡು ಕಚ್ಚೋದಲ್ಲ, ಕಣ್ಕಂಡ್ರೂ ಕಚ್ಚೋದಲ್ಲ, ಅದ್ರ ಜೀವ ಉಳಿಸ್ಕೊಳ್ಳಿಕ್ಕೆ ಅದು ಕಚ್ಚಿದ್ರೂ ಕೂಡ ದೋಷ ಅಲ್ಲ. ಆದರೆ ಬುಸುಕೊಟ್ಟರೆ ಸಾಕಾಗಬೇಕಾದ್ರೆ ಅಷ್ಟೇ ಮಾಡಿದರೆ ಸಾಕು ಅಂತಂದರೆ, ಈಗ ಎಲ್ಲಿ ಎಷ್ಟು ಸಾಕಾಗ್ತದೋ ಅಷ್ಟಕ್ಕೆ ಹೋಗಬೇಕು ಅಂತ. ಅದಕ್ಕಿಂತ ಅನಿವಾರ್ಯವಾದ ಬೇರೆ ದಾರಿ ಇಲ್ಲದಿದ್ದರೆ ಆಗ ಮಾಡಬೇಕಾಗ್ತದೆ ಅಂತ. ಅದನ್ನು ಅಂತೂ ತನ್ನ ಸಾವಿನ ಪ್ರಶ್ನೆ ಬಂದಾಗ ಆಗ ಹಿಂಸೆ ಕರ್ತವ್ಯ ಆಗಿ ಬರ್ತದೆ ಅಂತ. ಹಾಗಾಗಿ ಎಷ್ಟೋ ಕಡೆಗಳಲ್ಲಿ ಹಿಂಸೆಯೇ ಧರ್ಮವಾಗಿ ಬರೋದುಂಟು, ಹಿಂಸೆಯೇ ಕರ್ತವ್ಯವಾಗಿ ಬರೋದುಂಟು ಅಂತ. ಅದನ್ನೇ ರಾಮ ಹೇಳ್ತಾನಲ್ಲ ಬಾಲ್ಯ ವಿಷಯದಲ್ಲಿ, ರಾಮ ಹೇಳ್ತಾನಲ್ಲ ರಾಜಭಿರುದ್ಧತ ದಂಡಾಸ್ತು ಕೃತ್ವ ಪಾಪಾನಿ ಮಾನವಾಹ. ಬಾಲ್ಯ ಕೊಟ್ಟ ಉತ್ತರ ಇದು, ನಿರ್ಮಲಾ ಸ್ವರ್ಗಮಾಯ ಅಂತಿ ಸಂತಸ್ತು ಕೃತಿನೋ ಯಥ. ಒಬ್ಬ ಪಾಪ ಮಾಡಿರ್ತಾನೆ ಪ್ರಜೆ ಅಂತಂದರೆ ಅವನಿಗೆ ರಾಜ ದಂಡನೆಯನ್ನು ಕೊಡಬೇಕು, ಕೊಟ್ಟಾಗ ಅವನ ಪಾಪ ಪರಿಹಾರ ಆಗ್ತದೆ. ಈ ಶಿಕ್ಷೆ ಅಂತ ಯಾಕಿದೆ ಅಂದರೆ ಪಾಪ ಪರಿಹಾರ ಆಗಬೇಕು ಅಂತ. ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಯಾಕೆ ಕೊಡಬೇಕು ಅಂದರೆ ಆ ಜೀವದಲ್ಲಿರುವಂಥ ಕಲಂಕ ಪರಿಹಾರ ಆಗಬೇಕು ಅಂತ. ಪರಿಹಾರ ಆದಾಗ ಸಂತರ ಆಗಿ ಅವನು ಸ್ವರ್ಗವನ್ನು ಸೇರ್ತಾರೆ. ಅವರು ಮಾಡದಿದ್ದರೆ, ಒಂದು ವೇಳೆ ಮಾಡಿದರೆ ಸರಿ, ಶಾಸನಾದ್ವ ವಿಮೋಕ್ಷಾದ್ವ ಸ್ತೇನ ಸ್ತೇಯಾದ್ ವಿಮುಚ್ಚತೆ. ಪಾಪ ಮಾಡಿದವನಿಗೆ ರಾಜ ಶಿಕ್ಷೆ ಕೊಟ್ಟರು, ಬಿಡುಗಡೆ ಮಾಡಿದರು ಸಂದರ್ಭೋಚಿತವಾಗಿ, ಅವನಿಗೆ ಪಾಪ ಇಲ್ಲ, ಆ ಪಾಪದಿಂದ ಬಿಡುಗಡೆ. ಆದರೆ ರಾಜ ಶಾಸನ ಮಾಡದೇ ಇದ್ದರೆ, ತಕ್ಕ ಪ್ರತಿಕಾರವನ್ನು ಅಂದರೆ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ವಿಧಿಸ್ತಾ ಇದ್ದರೆ, ಏನು ಮಾಡಬೇಕು ಅದನ್ನು ಮಾಡದೇ ಇದ್ದರೆ ರಾಜನಿಗೆ ಪಾಪ ಬರ್ತದೆ ಅಂತ. ಆ ಪಾಪದ ರಾಜನಿಗೆ ಪಾಲು ಬರ್ತದೆ ಅಂತ. ಅವನ ರಾಜ್ಯದಲ್ಲಿ ಪಾಪ ನಡೀತಾ ಇದ್ದಾಗ ಪಾಪಿಯನ್ನು ದಂಡಿಸ್ತಾ ಇದ್ದರೆ ರಾಜನಿಗೆ, ರಾಜ ರಾಷ್ಟ್ರಗತಂ ಪಾಪಂ. ಹಾಗಾಗಿ ರಾಜ ಕಟ್ಟುನಿಟ್ಟಾಗಿ ದಂಡವನ್ನು ಜಾರಿ ಮಾಡಬೇಕು, ಇಲ್ದಿರಲ್ಲ ಆಗ ಪಾಪಗಳಿಗೆ ಅವನು ಭಾಗಿಯಾಗ್ತಾನೆ. ದಂಡವನ್ನು ಜಾರಿ ಮಾಡಿದರೆ ಯಾರು ಪಾಪ ಮಾಡಿರುತ್ತಾನೋ ತಪ್ಪು ಮಾಡಿರುತ್ತಾನೋ ಅವನಿಗೂ ಪಾಪ ಪರಿಹಾರ, ರಾಜನಿಗೂ ಪಾಪ ಬರೋದಿಲ್ಲ ಅಂತ. ರಾಜನಿಗದು ಕರ್ತವ್ಯ ಅಂತ ಇದು ರಾಮ ಹೇಳಿದ ಮಾತೊಂದು. ಹೀಗಾಗಿ ನೀನು ಪಾಪ ಮಾಡಿದೆಯೇ, ಇಕ್ಷ್ವಾಕು ವಂಶಕ್ಕೆ ಜವಾಬ್ದಾರಿ ಇದೆ, ಇಕ್ಷ್ವಾಕು ವಂಶಕ್ಕೆ ಜವಾಬ್ದಾರಿ ಇದೆ. ಸಿಂಹಾಸನದಲ್ಲಿ ರಾಮನ ಪಾದುಕೆ ಇದೆ, ರಾಮನ ಪಾದುಕೆ ಇದೆ, ರಾಮದ ರಾಜ್ಯವಾರ ನಡೀತಾ ಇರುವಂಥದ್ದು ಸಿಂಹಾಸನದಲ್ಲಿ ರಾಮನ ಪಾದುಕೆ ಇದ್ದ ಮೇಲೆ ಅಂತ. ಹಾಗಾಗಿ ನಿನಗೆ ನಾನು ಇಕ್ಷ್ವಾಕು ವಂಶೀಯ ಈ ಭೂಮಂಡಲದ ರಕ್ಷೆಗಳ ಹೊಣೆ ಹೊತ್ತವನು ಶಿಕ್ಷೆ ವಿಧಿಸ್ತೇ ಇದ್ರೆ ನನಗೂ ನನ್ನ ವಂಶಕ್ಕೂ ಪಾಪ ಬರ್ತದೆ ಅಂತ. ವಿಧಿಸಿದ್ರೆ ನಿನಗೂ ಪಾಪ ಪರಿಹಾರ, ನನಗೂ ಪಾಪ ಇಲ್ಲ ಅಂತ. ಹಾಗಾಗಿ ಇದನ್ನು ಮಾಡಬೇಕಾಗ್ತದೆ, ಇದೊಂದು ಆಪರೇಷನ್ ಅದು ಅಂತ ರಾಮ ವಾಲಿಗೆ ಹೇಳಿದ. ಸಂಕ್ಷೇಪವಾಗಿ ನಿಮ್ಗೆ ಹೇಳುವಂಥದ್ದು ಇದು ಅಂತ. ಹಾಗಾಗಿ ಕರ್ತವ್ಯವಾಗಿ ಎಲ್ಲಿ ಬರ್ತದೋ ಅಲ್ಲಿ ಎಷ್ಟು ಉಚಿತವೋ ಅಷ್ಟನ್ನು ಮಾಡಿ ಪರಿಹಾರ ಮಾಡ್ಕೊಳ್ಬೇಕು, ಕೈ ತೊಳ್ಕೊಳ್ಬೇಕು, ಸರಿಯಾಗಿ ಪರಿಹಾರ ಮಾಡ್ಕೊಳ್ಬೇಕು. ಮಾಡಿಕೊಂಡಾಗ ಆಗ ಎಲ್ಲರಿಗೂ ಕ್ಷೇಮ, ಅದರಲ್ಲಿ ಎಲ್ಲರಿಗೂ ಶ್ರೇಯಸ್ಸು. ಹಾಗಾಗಿ ಎಲ್ಲಿ ಹಿಂಸೆ ಕರ್ತವ್ಯವಾಗಿ ಬರ್ತದೆ ಅನ್ನೋದನ್ನು ಶಾಸ್ತ್ರಗಳ ಮೂಲಕ ಅಥವಾ ಬಲ್ಲವರ ಮೂಲಕ ತಿಳಿದು ವಿವೇಚನೆ ಮಾಡಿಟ್ಕೊಳ್ಬೇಕು. ಆ ಸಮಯದಲ್ಲಿ ನಾಳಂದ ವಿಶ್ವವಿದ್ಯಾಲಯದಲ್ಲಿ ಅವರು ಬೌದ್ಧರು ಕೈ ಕಟ್ಟಿ ಕೂತಾಗಿ ಸಾವಿರಾರು ಜನ ಇದ್ದರಲ್ಲಿ, ದಾಳಿಕೋರರು ಬಂದವರು ಬೆಳ್ಳಣಕೆ ಜನಗಳು ಎಲ್ಲರೂ ರೂಮಲ್ಲಿ ಬಾಗಿಲು ಹಾಕೊಂಡು ಕೂತ್ಬಿಟ್ರು ಅಂತ. ಅವರು ಸಾಲಾಗಿ ಒಂದೊಂದೇ ಕೋಣೆ ಬಾಗಿಲು ತೆಗೆದು ಕೊಲ್ತಾ ಬಂದರು. ಇಡೀ ಗ್ರಂಥಾಲಯಕ್ಕೆ ಬೆಂಕಿ ಕೊಟ್ಟರು, 6 ತಿಂಗಳು ಉರಿಯಿತು ಅಂತ. 6 ತಿಂಗಳು ಉರಿಯುವಷ್ಟು ಪುಸ್ತಕಗಳನ್ನು ಸುಟ್ಟರು ಅವರು ಅಂತ. ಇದರಲ್ಲಿ ಒಟ್ಟು ಆಗಿದ್ದ ಒಂದು ಹಿಂಸೆ ಜಾಸ್ತಿ ಆಯಿತು ಅಂತ ತುಂಬ ಅಂತ. ಈಗ 17-20 ಜನ ಇದ್ದಾರೆ, ಅಷ್ಟು ಜನರು ಕೊಂದು ಬಿಟ್ಟರೆ ಅಷ್ಟೇ ಹಿಂಸೆ ಆಗ್ತಿತ್ತು ಒಟ್ಟು ಅಂತ. ಅದ್ರ ಬದಲಿಗೆ 10,000 ಜನ ಹೋದ್ರಲ್ಲಿ ಅಥವಾ 8,000 ಜನ ಹೋದ್ರಲ್ಲಿ ಅಂತ. ಹಾಗಾಗಿ ಅಲ್ಲಿ ವಿವೇಚನೆ ಬೇಕು ಅಂತ. ಅದನ್ನು ಶಾಸ್ತ್ರಗಳು ನಿರೂಪಿಸಿದ್ದಾವೆ, ಎಲ್ಲೆಲ್ಲಿ ಕರ್ತವ್ಯವಾಗಿ ಬರ್ತೇನೆ ಅನ್ನೋದು ನಿರೂಪಿಸಿದ್ದಾವೆ. ಮುಖ್ಯವಾಗಿ ಅಲ್ಲಿ ಉದ್ದೇಶ ಹಿಂಸೆಯಾಗಿರೋದಿಲ್ಲ ಅಂತ. ಇದರ ಇಡೀ ಸಾರಾಂಶವನ್ನು ತೆಗೆದು ಹೇಳೋದಾದರೆ ಎಲ್ಲಿ ಕರ್ತವ್ಯವಾಗಿ ಬರ್ತದೆ, ಉದಾಹರಣೆಗೆ ವೈದ್ಯ ಚಿಕಿತ್ಸೆ ಮಾಡ್ತಾನೆ, ಹಿಂಸೆ ಉದ್ದೇಶವಾಗಿರೋದಿಲ್ಲ, ಅಹಿಂಸೆಯೇ ಉದ್ದೇಶವಾಗಿರ್ತದೆ ಅಂತ. ಜೀವಕ್ಕೆ ಒಳಿತು ಮಾಡುವುದು ಅದು ಉದ್ದೇಶವಾಗಿರ್ತದೆ ಅಂತ. ಮುಖ್ಯವಾಗಿ ಹೇಳೋದಾದರೆ ಈ ರೇಖೆಯಲ್ಲಿ ಹೋಗ್ತದೆ ಅದೆಲ್ಲವೂ ಕೂಡ. ಆಗ ಅದು ಕರ್ತವ್ಯವಾಗಿ ಬರ್ತದೆ, ಪಾಪ ಬರೋದಿಲ್ಲ ಅಂತಲ್ಲ, ಕರ್ತವ್ಯವಾಗಿ ಬರ್ತದೆ. ಪಾಪಕ್ಕೆ ಪರಿಮಾರ್ಜನೆ ಬೇಕು, ಪರಿಮಾರ್ಜನೆ ಮಾಡಿ ಇದು ಉಂಟು, ಅದಕ್ಕೆ ಪರಿಮಾರ್ಜನೆ ಕರ್ತವ್ಯವಾಗಿ ಬರೋದ್ರಿಂದ ಸುಲಭದ ಪರಿಮಾರ್ಜನೆ ಉಂಟು, ಅದಕ್ಕೆ ಪರಿಮಾರ್ಜನೆ ಮಾಡಿಕೊಂಡು ಶುದ್ಧ ಆಗಬೇಕು. ಹರೇ ರಾಮ.